ಮನುಷ್ಯರಿಗೆ ಯಾವಾಗಲೂ ಮನೋರಂಜನೆ ಬೇಕು. ಅದರಲ್ಲೂ ಬೋರ್ ಹೊಡೆದು ಬಿಟ್ರೆ ಅವರ ಪರಿಸ್ಥಿತಿ ನೋಡಕ್ಕಾಗಲ್ಲ. ಬಹಳ ಬೋರ್ ಹೊಡೆಯೋದು ಮನುಷ್ಯನಿಗೆ ಅಂದ್ರೆ ಈ ಟ್ರೈನ್ಗಳಲ್ಲಿ ಬಸ್ಗಳಲ್ಲಿ ಹೋಯ್ತಾ ಇದ್ದಾಗ. ಅದಕ್ಕೆ ಏನಾದರೂ ಮಾತಾಡಲೇಬೇಕು. ಅವರು ಕೆಲವರು ರಾಜಕೀಯ ಮಾತಾಡ್ತಾರೆ, ಕೆಲವರು ಕಂಡವ್ರ ವಿಷಯ ಮಾತಾಡ್ತಾರೆ, ಕೆಲವರು ಇಲ್ಲದೇ ಇರೋ ಬೊಗಳೆ ಬಿಡ್ತಾರೆ. ಒಬ್ಬ ಪ್ರೊಫೆಸರ್ ಟ್ರೈನಲ್ಲಿ ಹೋಗ್ತಾ ಇದ್ದ. ಪಾಪ ಜೊತೆನಲ್ಲಿ ಯಾರೂ ಇಲ್ಲ, ಅವನಿಗೆ ಸುಳ್ಳು ಹೇಳಕ್ಕೂ ಆಗಲಿಲ್ಲ, ಅಥವಾ ಯಾರಿಗೂ ಏನು ಹೇಳ್ಕೊಡಕ್ಕೂ ಆಗಲಿಲ್ವೋ ಏನೋ, ತಲೆ ತಿನ್ನಕ್ಕೂ ಸಿಗ್ಲಿಲ್ಲ. ಮುಂದ್ಗಡೆ ಒಬ್ಬ ಪೆದ್ದ ಕೂತಿದ್ದ. ಯೋಚನೆ ಮಾಡ್ದ, ಏನಾರು ಒಂದು ಆಟ ಆಡ್ಬೇಕಲ್ಲ ಇವನ್ ಜೊತೆ, ಏನಾಡೋದು. ತಕ್ಷಣ ತಲೆಗೊಳಿತು, ಇವನಿಗೆ ಬರೋದು ಒಂದೇ ತಾನೆ ಪ್ರಶ್ನೆ ಕೇಳೋದು. ಸರಿ, ಹಳ್ಳಿಯವನು ಕೇಳ್ದ, ಯಪ್ಪ ಸ್ವಾಮಿ ನಾವಿಬ್ರು ಆಟ ಆಡೋಣ. ಏ ಬಿಡಿ ಸರ್, ನಾವ್ ಯಾವ ಆಟ ಆಡಕ್ಕಾಗತ್ತೆ? ಹಂಗಲ್ಲಪ್ಪ ನೋಡು, ಎಲ್ಲಾ ಮನುಷ್ಯನಿಗೂ ಎಲ್ಲಾ ಆಟ ಬರ್ದ್ರೆ ಯಾವ್ದಾರು ಒಂದು ಆಟ ಬರುತ್ತಲ್ವಾ? ಒಂದು ಕೆಲಸ ಮಾಡು, ನಾನು ಮೇಷ್ಟ್ರು, ನನಗ್ ಬರೋದು ಪ್ರಶ್ನೆ ಕೇಳೋದಕ್ಕೆ ಹೇಳ್ಕೊಡಕ್ ಅಷ್ಟೇ, ಅದಕ್ಕೆ ಪ್ರಶ್ನೆ ಕೇಳೋದೇ ಒಂದು ಆಟ ಆಡೋಣ. ಅಯ್ಯೋ ಬೇಡಿ ಸರ್, ಬಿಡಿ, ತೊಂದರೆ ಆಗುತ್ತೆ. ಯಾಕೆ ನನಗೆ ಹಂಗಲ್ಲ ಕಣಯ್ಯ, ನೋಡು ಚೆನ್ನಾಗಿರುತ್ತೆ, ನಮಗೆ ಈ ಪ್ರಯಾಣದ ಆಯಾಸ ಗೊತ್ತಾಗಲ್ಲ, ಪ್ರಶ್ನೆಗಳು ಕೇಳ್ತಾ ಇರೋಣ. ಒಂದು ಕೆಲಸ ಮಾಡು, ನೀನೊಂದು ಪ್ರಶ್ನೆ ಕೇಳು, ಅದಕ್ಕೆ ನಾನೇನಾದರೂ ಉತ್ತರ ಕೊಡೋಕ್ಕಾಗದೆ ಹೋದರೆ ನಾನು ನಿನ್ಗೆ 100 ರೂಪಾಯಿ ಕೊಡ್ತೀನಿ. ಆಮೇಲೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೇನಾದರೂ ನೀನು ಉತ್ತರ ಕೊಡೋಕ್ಕಾಗದೆ ಹೋದರೆ ನೀನು ನನಗೆ 10 ರೂಪಾಯಿ ಕೊಡು ಸಾಕು. ಯಾಕೆ ಅಂದರೆ ಪಾಪ ನಿನಗೆ ಹಳ್ಳಿಯವನು ಏನು ಗೊತ್ತಾಗಲ್ಲ ನೋಡಿ. ಯಾಕೆ ಸಾರೆ, ಪರವಾಗಿಲ್ಲ ಕಣೆ, ಆಟ ತಾನೇ, ಏನು ನಿನಗೆ ಹಬ್ಬಬ್ಬ ಅಂದ್ರೆ ಹೋದ್ರೆ 10 ರೂಪಾಯಿ ಹೋಗುತ್ತೆ, ನಾನು 100 ರೂಪಾಯಿ ಹೋಗಲ್ವಾ? ಕೇಳು ಸರ್, ನಾನೇ ಪ್ರಶ್ನೆ ಮೊದಲು ಕೇಳ. ನೀನೇ ಕೇಳ, ಹೋಗ್ಲಿ ನೀನೇ ಕೇಳ, ನಿಮ್ದೇ ಚಾನ್ಸ್ ಕೇಳಯ್ಯ. ಸರ್ ನೋಡಿ, ಒಂದು ಪ್ರಾಣಿಗೆ 4 ತಲೆ, 50 ಕಾಲು, 3 ಬಾಲ ಇತ್ತು, ಯಾವುದು ಸರ್ ಅದು ಪ್ರಾಣಿ? ಅದು ಒಳ್ಳೆ ಪ್ರಶ್ನೆ ಕೇಳ್ಬಿಟ್ನಲ್ಲ ಏನು ಅದು, ಅದು ಅಲ್ಲ. ಯೋ ಸೋತೋಗ್ಬಿಟ್ನಯ್ಯ, ಮೊದಲನೇ ಪ್ರಶ್ನೆಗೆ ಸೋತೋಗ್ಬಿಟ್ಟೆ. ತಗೋ ತಗೋ 100 ರೂಪಾಯಿ ಕೊಟ್ಟೆ ಕಣ್ ತಗೊಳ. ಸರಿ ಸರ್, ಹೌದು, ಯಾವುದೇ ಯಾವ್ದು ಪ್ರಾಣಿ? ನನಗೂ ಗೊತ್ತಾಗಿಲ್ಲ ಸರ್, ನಾನು ಸೋತೋಗ್ಬಿಟ್ಟೆ. ತಗೊಳ್ಳಿ 10 ರೂಪಾಯಿನ. ಆ ತಗೊಳ್ಳಿ ಸರ್, 10 ರೂಪಾಯಿ ತಗೊಳ್ಳಿ, ಇಟ್ಕೊಳ್ಳಿ, ನಾನು ಸೋತೋಗ್ಬಿಟ್ಟೆ. ಇನ್ನೊಂದು ಪ್ರಶ್ನೆ ಕೇಳ, ಬೇಡ ಕಣಯ್ಯ ನಾನು ಬರ್ತೀನಿ. ಬನ್ನಿ ಸರ್, ಹಿಂಗಂದ್ರೆ ಹಿಂಗೆ ಆಟ ತಾನೆ, ಏನು ತಗೊಳ್ಳಿ ಬನ್ನಿ ಸರ್ ಬನ್ನಿ. ನಮ್ಮ ದೇಶದಲ್ಲಿ ಪಂದ್ಯ ಕಟ್ಟೋದೊಂದು ಪರಂಪರೆ ಆಗೋಗ್ಬಿಟ್ಟಿದೆ. ಪಂದ್ಯ ಕಟ್ಟೋದು ಎಂತೆಂಥ ಪಂದ್ಯ ಇರುತ್ತೆ ಅಂದರೆ, ಕೆಲವರು ಕುದುರೆ ಹಿಂದೆ ಆದರೆ ಇನ್ನು ಕೆಲವರು ಇಸ್ಪೀಟು, ಇನ್ನು ಕೆಲವರು ನಂಬರ್ನಲ್ಲೇ ಪಂದ್ಯ ಆಡ್ಬಿಡ್ತಾರೆ. ಹಾಗಿದ್ದಾಗ ಇನ್ನು ಮೈಗೆ ತಿನ್ನೋಕೆ ಪಂದ್ಯ ಆಡದೇ ಇರ್ತಾರೆಯೇ, ದೋಸೆ ಇಡ್ಲಿ ಇವೆಲ್ಲ ತಿನ್ನೋ ಪಂದ್ಯಗಳು ಕೇಳಿದ್ದೀರ? ಒಂದು ಕಡೆ ಬೆಂಗಳೂರಿನಲ್ಲಿ ಏನಾಯಿತು, ಲಾಡು ತಿನ್ನೋ ಪಂದ್ಯ ಹುಡ್ತು. ಯಾವನು ಅತಿ ಹೆಚ್ಚಿನ ಲಾಡು ತಿಂತಾನೋ ಅವನಿಗೆ 1,000 ರೂಪಾಯಿ ಬಹುಮಾನ ಅಂತ. ತಿನ್ನೋದು ಅದರಾದ್ಮೇಲೆ ದುಡ್ಡು, ಯಾವನು ಬಿಡ್ತಾನೆ ಹೇಳಿ. ಬೇಕಾದಷ್ಟು ಜನ ಬಂದರು, ನನ್ನಂಥವ್ರು ಇದ್ರು ಅದ್ರ ಮಧ್ಯೆ. ಪಂದ್ಯ ಎಲ್ಲ ಮುಗೀತು, 200 ಲಾಡು ತಿಂದವನು ಗೆದ್ದ ಅಂತ ಕಾಣುತ್ತೆ. ಮಾತಾಡ್ಕೋತಾ ಇದ್ರು ಯಾರೋ, ಲೋ ಎಲ್ಲ ಯಾವನು 150 ಲಾಡು ತಿನ್ನಲ್ಲ ಅವನಲ್ಲಿ? ಕಾಣ್ತಾ ಇಲ್ಲ ಸ್ವಾಮಿ. ಓಲಿ ಅವನು 160 ಲಾಡು ತಿನ್ನಲ್ಲ ಯಾವನಲ್ಲಿ? ಅವನಿಗೆ ಸ್ವಾಮಿ ಪಜೀತಿ ಆಗೋಗ್ಬಿಟ್ಟಿದೆ, ಅವನ ಕೆಳಗಡೆ ಇರೋ ಚಪ್ಪಲಿನೇ ಕಾಣ್ತಾ ಇಲ್ಲ. ಭೂಮಿ ಕಾಣದೆ ಅವನ ಏನು ಮಾಡ್ತಾನೆ, ಚಪ್ಪಲಿ ಹುಡುಕಾಡ್ಕೊಂಡು ಈ ಛತ್ರದಲ್ಲಿ ಎಲ್ಲೋ ಸುತ್ತ ಆಡ್ತಾ ಇದ್ದಾನೆ. ಅಯ್ಯೋ ಆ 180 ತಿನ್ನಲ್ಲ ಅವನಿಲ್ಲಯ್ಯ. ಅಯ್ಯೋ ಅವನ ಪರಿಸ್ಥಿತಿ ಯಾಕೆ ಹೇಳ್ತೀರಾ ಸ್ವಾಮಿ? ಅವನಿಗೆ ಮುಂದ್ಗಡೆ ಹೋಗಕ್ಕೆ ರಸ್ತೆನೇ ಕಾಣ್ತಾ ಇಲ್ಲ. ಯಾರೋ ಮುಂದ್ಗಡೆ ನಡ್ಕೊಂಡು ಹೋಯ್ತಾರಲ್ಲ ಅವ್ರನ್ನೇ ನಂಬ್ಕೊಂಡು ಹೋಯ್ತಾ ಇದ್ದಾನೆ. ಆ ಮನುಷ್ಯ ಪಾಪ ಇಲ್ಲೇ ತಿರುಗಾಡ್ತಾವನೆ, ಅವನಿಂದ ಇವನು ಇಲ್ಲೇ ತಿರುಗಾಡ್ತಾವನೆ. ಏನೇ ಹಿಂಗಾಗೋಯ್ತು? ಅದು ಸರಿ, ಆ ಪಂದ್ಯ ಗೆದ್ದಿದ್ಯಾರಯ್ಯ? ಅದೇ ಸ್ವಾಮಿ, 200 ಲಾಡು ತಿನ್ನಲ್ಲ ಅವನು. ಎಲ್ಲವನು ಕರಿ ಅವನಿಲ್ಲಿ, ಎಲ್ಲಿ ಬರ್ತಾನೆ ಸ್ವಾಮಿ? ಯಾಕಯ್ಯ ಏನಾಯ್ತು? ಆಸ್ಪತ್ರೆಯಲ್ಲಿದ್ದಾನೆ ಸ್ವಾಮಿ. ಆಸ್ಪತ್ರೆನ ನಡಿ ನೋಡ್ಕೊಂಬರೋಣ, ಅಲ್ಲಿ ಏನಾಗ್ತಾ ಇದೆ ಅಂತ. ಏನಯ್ಯ ಎಷ್ಟು ಲಾಡು ತಿಂದೆ ಸ್ವಾಮಿ? 200 ಲಾಡು ತಿಂದೆ ಸ್ವಾಮಿ, 200 ಲಾಡು ತಿಂದೆ. ಬುದ್ಧಿ ಇದೆಯನಯ್ಯ ನಿನಗೆ? 200 ಲಾಡು ತಿಂದಿದ್ದಿಲ್ಲ, ಬುದ್ಧಿ ಇದೆಯಾ ನಿನಗೆ? ನಾನು ಡಾಕ್ಟ್ರು, ನಾನೇ 2-3 ಲಾಡು ತಿಂತೀನಿ, ನೀನು ಪೇಷಂಟು, 4-5 ತಿನ್ಬೋದು, 200 ತಿಂದಿದ್ದಿಲ್ಲ ಸ್ವಾಮಿ. ಪಂದ್ಯ ಸ್ವಾಮಿ, ಏನೋ ಒಂದು 1,000 ರೂಪಾಯಿ ಬರುತ್ತಲ್ಲ ಅಂತ ತಿಂದೆ. ಅದು ಸರಿ, ಈಗ ಪ್ರಾಣ ಕಳ್ಕೊತಿಯಲ್ಲ, ಏನು ಮಾಡೋದು? ಏನೋ ಸ್ವಾಮಿ, ನಿಮ್ಮ ದಯೆ ಸ್ವಾಮಿ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ, ಇನ್ನೇನು ಆಗಿದ್ದಾಗೋಯ್ತು. ಒಂದು ಕೆಲಸ ಮಾಡು, ಈ ಮಾತ್ರೆ ಈ 1/2 ಲೋಟ ನೀರು ಕುಡಿ, ಮಧ್ಯಾಹ್ನದ ಮೇಲೆ ನೋಡೋಣ ಸ್ವಾಮಿ ನಿಮಗೆ ಬುದ್ಧಿ ಗಿದ್ದಿದೆಯಾ. ಯಾಕಯ್ಯ ನಿಮಗೆ ಬುದ್ಧಿ ಇದೆಯಾ ಸ್ವಾಮಿ? ಯಾಕಯ್ಯ ಅಲ್ಲ, ಆ ಒಂದು ಮಾತ್ರೆ 1/2 ಲೋಟ ನೀರು, ಅದು ಹೋಗೋಷ್ಟು ಜಾಗ ಇದ್ದಿದ್ರೆ ಇನ್ನೊಂದೆರಡು ಲಾಡು ತಿಂತಾ ಇರಲ್ವಾ ನಾನು? ತಂದೆಗೆ ತಕ್ಕ ಮಗ, ತಾಯಿಗೆ ತಕ್ಕ ಮಗಳು, ಇದನ್ನೆಲ್ಲ ಕೇಳಿದ್ದೀರ. ತಂದೆ ಆದವನು
ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡಬೇಕು. ಕೆಲವರು ಮಕ್ಕಳನ್ನ ತಪ್ಪು ದಾರಿಗೆ ಎಳಿತಾರೆ. ಅದೇ ರೀತಿ ಒಂದು ಸತಿ ಒಬ್ಬ ಅಪ್ಪ ಮಗನಿಗೆ ಹೇಳ್ದ, ಲೇ ಮಗ ಬಾ ಇಲ್ಲಿ. ಏನಪ್ಪ? ಬಾರೇ ಇಲ್ಲಿ. ಏನಪ್ಪ? ನೋಡು, ಒಂದು ಪೋಸ್ಟ್ ಕಾರ್ಡ್ ತಗೊಂಬಾ ಹೋಗು. ಆಯ್ತಪ್ಪ, ದುಡ್ಡು ಕೊಡಿ. ಲೋ, ಬುದ್ಧಿ ಇದೆಯಾ ನಿನಗೆ? ದುಡ್ಡು ಕೊಟ್ರೆ ಎಲ್ಲಾ ಮಕ್ಕಳು ಪೋಸ್ಟ್ ಕಾರ್ಡ್ ತರ್ತಾರೆ. ನೀನ್ ನಿಜವಾಗ್ಲೂ ನನಗುಟ್ಟಿರೋ ಮಗನೇ ಆಗಿದ್ರೆ ದುಡ್ಡಿಲ್ದೆ ಪೋಸ್ಟ್ ಕಾರ್ಡ್ ತಗೊಂಬಾ, ನೋಡೋಣ. ಹೂನಪ್ಪ, ಪಾಪ ಹುಡುಗ ಊರೆಲ್ಲ ತಿರುಗಾಡ್ದ, ದುಡ್ಡಿಲ್ದೆ ಯಾರು ಪೋಸ್ಟ್ ಕಾರ್ಡ್ ಕೊಡ್ತಾರೆ? ಏನದು ಬದನೆಕಾಯಿನೇ, ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಅಂಗಡಿ ಅವನ ಆ ಕಡೆ ಈ ಕಡೆ ನೋಡ್ತಾ ಇದ್ರು, ಒಂದು ಎಳ್ಕೊಂಡು ಬಂದ್ಬಿಡಕ್ಕೆ. ಪಾಪ ಸಿಗ್ಲಿಲ್ಲ, ಅಲ್ಲೆಲ್ಲೋ ಒಂದು ಮೂಲೆಯಲ್ಲಿ ಸ್ವಲ್ಪ ಕಚ್ರೆ ಹಾಕಿದ್ರು. ಅಲ್ಲಿ ಯಾರೋ ಬರೆದು ಪೋಸ್ಟ್ ಮಾಡಿರೋ ಪೋಸ್ಟ್ ಕಾರ್ಡ್ ಬಿದ್ದಿತ್ತು, ತಗೊಂಬಂದು ಅಪ್ಪನ ಕೈಯಲ್ಲಿ ಕೊಟ್ಟ. ತಗೊಳ್ಳಿ ಪೋಸ್ಟ್ ಕಾರ್ಡ್ನ. ಏನಯ್ಯ ನಿನಗೆ ಬುದ್ಧಿ ಇದೆಯಾ? ಇದು ಬರೆದಿರೋ ಪೋಸ್ಟ್ ಕಾರ್ಡು, ನನಗೆ ಬೇಕಾಗಿದ್ದು ಖಾಲಿ. ಅಪ್ಪ, ಖಾಲಿ ಪೋಸ್ಟ್ ಕಾರ್ಡಲ್ಲಿ ಎಲ್ಲರೂ ಬರೆದು ಹಾಕ್ತಾರೆ. ನೀ ನಿಜವಾಗ್ಲೂ ನನ್ನ ಅಪ್ಪನೇ ಆಗಿದ್ರೆ ಈ ಬರೆದಿರೋ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಪೋಸ್ಟ್ ಮಾಡು ನೋಡೋಣ. ಈ ಕಾಲದಲ್ಲಿ ಅಯ್ಯೋ ಪಾಪ ಅನ್ನೋದು ಬಹಳ ಕಷ್ಟ. ಯಾಕೆಂದ್ರೆ ಒಂದು ಸತಿ ನಮ್ಮ ಬೆಂಗಳೂರು ಹತ್ರ ಗೋಟೂರು ಡ್ಯಾಮ್ ಇದೆ ನೋಡಿ, ಆ ಡ್ಯಾಮ್ ಹತ್ರ ನಡ್ಕೊಂಡು ಹೋಯ್ತಾ ಇದ್ದೆ. ಒಬ್ಬ ಮನುಷ್ಯ ಅಲ್ಲಿ ಕುಂತಿದ್ದ, ಪಾಪ ಬಹಳ ವಿದ್ಯಾವಂತ. ಏನಯ್ಯ ಇಲ್ಲಿ ಕುಂತಿದ್ಯಾ? ಡ್ಯಾಮ್ ಹತ್ರ ಕುಂತಿದ್ದೆಲ್ಲ ವಿದ್ಯಾವಂತ, ಯಾಕೆ ಕೆಲಸ ಇಲ್ವಾ ಅಂತ ಕೇಳಿದೆ. ಅವನು, ಇಲ್ಲ ಸ್ವಾಮಿ, ನನಗೆ ಕೆಲಸ ಇಲ್ಲ, ನಾನು ವಿದ್ಯಾವಂತ, ನನಗೆ ತಿನ್ನೋಕೆ ಎರಡತ್ತು ರೊಟ್ಟಿಗೂ ಗತಿ ಇಲ್ಲ ಅಂದ. ಸರಿ, ನಾನು ಇನ್ನು ಬರ್ತೀನಿ ಅಂದಾಗ, ಸ್ವಾಮಿ ನನಗೊಂದು ಉಪಕಾರ ಮಾಡ್ತೀರಾ, ನಾನು ಬಹಳ ಕಷ್ಟದಲ್ಲಿದ್ದೀನಿ ಅಂದ. ಆಯ್ತಪ್ಪ ಹೇಳು ಅಂದೆ. ನೋಡಿ ಸ್ವಾಮಿ, ಅಲ್ಲಿ ಬೋರ್ಡು ಅಂದ. ಆ ಬೋರ್ಡ್ ಮೇಲೆ ಬರೆದಿತ್ತು, ನೀರಿನಲ್ಲಿ ಬಿದ್ದು ಒದ್ದಾಡ್ತಾ ಇರೋರನ್ನ ಕಾಪಾಡಿದ್ರೆ 500 ರೂಪಾಯಿ ಅಂತ ಓದ್ತಾ ಇದ್ದಂಗೆ. ಸ್ವಾಮಿ ಬನ್ನಿ ಇಲ್ಲಿ ಅಂದ. ಯಾಕಪ್ಪ? ನೀವು ಬಿದ್ದು ಬಿಡಿ ಸ್ವಾಮಿ ನೀರಲ್ಲಿ, ನಾನು 2 ನಿಮಿಷದಲ್ಲಿ ನಿಮ್ಮನ್ನ ಕಾಪಾಡಿಕೊಂಡು ಬರ್ತೀನಿ, ಇಲ್ಲಿ ಸರ್ಕಾರದವರು ನನಗೆ 500 ರೂಪಾಯಿ ಕೊಡ್ತಾರೆ ಅಂತ ಅಂದ. ನಾನು ಯೋಚನೆ ಮಾಡಿದೆ, ಅಪ್ಪ ನನಗೆ ಈಜು ಬರಲ್ಲ ಕಣಯ್ಯ, ನನಗೆ ಯಾಕಯ್ಯ ಇದಕ್ಕೆ ಹೇಳಿತ್ಯಾ? ಅಯ್ಯೋ, ಏನು ಯೋಚನೆ ಮಾಡಬೇಡಿ ಸ್ವಾಮಿ, 2 ನಿಮಿಷದಲ್ಲಿ ನಿಮ್ಮನ್ನ ಎಳ್ಕೊಂಡು ಬರ್ತೀನಿ ನಾನು, ನಾನು ಓ ಅಂತ ಕೂಗಿದ್ರೆ ಸಾಕು, ವ್ಯವಸ್ಥಾಪಕರು ಓಡ್ ಬರ್ತಾರೆ ಅಂದ. ಸರಿ ಆಯ್ತು ಕಣಯ್ಯ, ಜಲ್ದಿ ಕಾಪಾಡ್ಕೊಂಬಿಡು, ಏನೋ ನಿನಗೋಸ್ಕರ ನನ್ನ ಜೀವನೇ ಇಟ್ಟಿದ್ದೀನಿ ಕಣಯ್ಯ. ಆಯ್ತು ಸ್ವಾಮಿ ನೀವು ಬೀಳಿ ಅಂದ. ತಪಕ್ಕಂತ ನೀರಿನಲ್ಲಿ ನಾನು ಬಿದ್ದುಬಿಟ್ಟೆ. ಅವನು ಕಲ್ಲುಗುಡ್ಡೆ ನಿಂತಂಗಲ್ಲೇ ನಿಂತವನೆ, ಯೋ ನನ್ನ ಕಾಪಾಡ್ಬಾರಯ್ಯ, ನನ್ನ ಪ್ರಾಣ ಹೋಯ್ತಾ ಇದೆ, ಕಾಪಾಡ್ಬಾರಯ್ಯ ಅಂತ ಕಿರ್ಚಾಡ್ತಾ ಇದ್ರೆ, ಬೋರ್ಡನ್ನ ಸಂಪೂರ್ಣವಾಗಿ ನೀವು ಓದಿಲ್ಲ ಸ್ವಾಮಿ, ಬೋರ್ಡನ್ನ ಓದಿದ್ರ ಸಂಪೂರ್ಣವಾಗಿ ಅಂದ್ರೆ ಆ ಬೋರ್ಡ್ ಕೆಳಗಡೆ ಬರೆದಿದೆ, ನೀರಿನಲ್ಲಿ ಬಿದ್ದು ಒದ್ದಾಡ್ದವ್ರನ್ನ ಕಾಪಾಡಿದ್ರೆ 500 ರೂಪಾಯಿ, ಅದೇ ಸತ್ತಿ ಹೆಣ ನೆತ್ಕೊಂಡ್ಬಂದ್ರೆ 1,000 ರೂಪಾಯಿ ಅಂತ. ತಂದೆ ತನ್ನ ಮಗನಿಗೆ ಪ್ರಪಂಚ ಜ್ಞಾನ ಬರಲಿ ಅಂತ ಹೋದ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವು ತಂದೆಗಳು ಮಕ್ಕಳಿಗೆ ಒಳ್ಳೊಳ್ಳೆ ಜ್ಞಾನಗಳನ್ನೇ ಕೊಡ್ತಾರೆ. ಇದೇ ರೀತಿ ಅಪ್ಪ ತನ್ನ ಮಗನ ಕರ್ಕೊಂಡು ಪೇಟೆಯಲ್ಲೆಲ್ಲ ತಿರುಗಾಡಕ್ಕೆ ಕರ್ಕೊಂಡು ಹೋದ. ಹಾಗೆ ಒಬ್ಬ ದೊಡ್ಡ ಮನುಷ್ಯರ ಮನೆಗೆ ಕರ್ಕೊಂಡು ಹೋದ. ಪುಟ್ಟ ಹುಡುಗ ಪಕ್ಕದಲ್ಲೇ ಕೂತಿದ್ದ. ತಂದೆ ಕೇಳಿದ್ರು, ಅಮ್ಮ ಸಾಹೇಬ್ರ ಮನೇಲಿ ಇಲ್ವಾ ಅಂತ. ಸಾಹೇಬ್ರ ಹೆಂಡತಿ ಹೇಳಿದ್ರು, ಇಲ್ಲ ಇನ್ನು 10 ನಿಮಿಷದಲ್ಲಿ ಬರ್ತಾರೆ, ಕೂತ್ಕೊಂಬಿಡಿ ಅಂದರು. ಹುಡುಗನೂ ಅಪ್ಪ ಇಬ್ಬರು ಕುಂತೇ ಇದ್ರು. ಹುಡುಗನಿಗೆ ಮಕ್ಕಳು ತಾನೇ, ಬೊಂಬೆಗಳ ಮೇಲೆ ಆಸೆ. ಹಂಗೇ ಶೋಕೇಸ್ ಕಡೆ ನೋಡಿದ್ರೆ 3 ಕೋತಿಗಳಿದ್ವು. ನಮ್ಮ ಮಹಾತ್ಮ ಗಾಂಧೀಜಿಯವರ ತತ್ವ ಅದು, ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಹೇಳಬೇಡ, ಕೆಟ್ಟದನ್ನು ಕೇಳಬೇಡ ಅಂತ. ಈ 3 ಕೋತಿಯಲ್ಲಿ ಹುಡುಗ ಪಚಕ್ಕ ಅಂತ 1 ಕೋತಿನ ಕದ್ದು ಜೋಬ್ಗೆ ಹಾಕೊಂಬಿಟ್ಟ. ಅಪ್ಪ ಇದನ್ನು ನೋಡ್ದ, ಮಗ ಅದನ್ನು ಇಟ್ಬಿಡು ಬೇಡ. ಲೋ ನನ್ನ ಮರ್ಯಾದೆ ಹೋಗ್ತದೆ ಇಟ್ಬಿಡು. ಇಲ್ಲಪ್ಪ ನನಗೆ ಬೇಕು. ಏ ನನ್ನ ಪ್ರಾಣ ಹೋಗ್ತದೆ ಇಟ್ಬಿಡು. ಇಲ್ಲಪ್ಪ ನನಗೆ ಬೇಕು. ಯೋ ಕಂಡವ್ರ ಮನೆಯಲ್ಲಿ ನನ್ನ ಪ್ರಾಣ ತೆಗಿತೀಯಾ, ನನ್ನ ಮಾನ ಹರಾಜಿಗಾಗ್ತಾ ಇಲ್ಲ, ಇಟ್ಬಿಡು. ಇಲ್ಲಪ್ಪ ನನಗೆ ಬೇಕು. ಓ ಇಟ್ಬಿಡು ಬೇಡ ಕಣು, ಅದು ಸೆಟ್ಟು 3 ಕೋತಿ ಕಣು ಇಟ್ಬಿಡು. ಇಲ್ಲಪ್ಪ ನನಗೆ ಬೇಕು. ಹಂಗಾದ್ರೆ ಒಂದು ಕೆಲಸ ಮಾಡು, 3 ಕೋತಿನ ತಗೋ ಜೋಬ್ಗೆ ಹಾಕು, ಅದೊಂದು ಸೆಟ್ಟು ಕಣಯ್ಯ, ಒಂದು ತಗೊಂಡು ಏನು ಮಾಡ್ತೀಯ ಅಂತ. ಈ ಸೋಮಾರಿಗಳದೇ ಒಂದು ಸಂಘ ಇದೆ, ಅವರೆಲ್ಲ ಸೋಮವಾರ ಒಂದು ಕಡೆ ಸೇರ್ತಾ ಇದ್ರು. ಈ ಹೊಸ ವರ್ಷದಲ್ಲಿ ನಮ್ಮ ಸಂಘಕ್ಕೆ ಒಬ್ಬ ಮುಖಂಡ ಬೇಕಲ್ಲ, ಏನು ಮಾಡೋದು ಅಂತ ಬಹಳ ತಿಂಗಳುಗಳಿಂದ ಯೋಚನೆ ಮಾಡ್ತಾ ಇದ್ರು. ಪಾಪ ಸೋಮವಾರಿಗಳು ನೋಡಿ, ಯಾವುದು ಜಲ್ದಿ ನಿರ್ಣಯ ತಗೊಳಕ್ಕಾಗಲಿಲ್ಲ. ಆಗ ಯಾರನ್ನ ಮಾಡೋದು, ನಮ್ಮ ಈ ವಾರ್ಷಿಕ ಚಂದ ಯಾರು ಕೊಟ್ಟಿಲ್ವೋ ಬಹಳ ದಿನಗಳಿಂದ, ಅವನ್ನ ಹಿಡ್ಕೊಂಡು ನಮ್ಮ ಲೀಡರ್ ಮಾಡಿದ್ರೆ ನಮ್ಮ ಸಂಘ ಸ್ವಾರ್ಥಕವಾಗುತ್ತೆ ಅಂದ್ರು. ಸರಿ, ಪುಸ್ತಕ ತೆಗೆದು ನೋಡ್ತಾ ಅವ್ರೆ, ಕೃಷ್ಣನ್ ಅಂತ ಒಬ್ಬ ವರ್ಷಾನುಗಟ್ಲೆಯಿಂದ ಚಂದ ಕೊಟ್ಟಿಲ್ಲ ಅಂತ ನೋಡ್ತಾನೆ ಅವ್ರೆ, ಅವನು ಕೊಟ್ಟೇ ಇಲ್ಲ. ಅವನು ಕರೆದ್ರು, ಏನಪ್ಪ
ನಿನ್ ಸಂಘದ ದುಡ್ಡೇ ಕೊಡ್ಲಿಲ್ವಲ್ಲ. ಹೌದು, ನಾನು ಸೇರ್ದಾಗಿಂದ ಕೊಟ್ಟಿಲ್ಲ. ಹಂಗಾರೆ ಏನ್ ಮಾಡ್ತೀಯಾ ಈಗ? ಇಷ್ಟರಲ್ಲೇ ಕೊಟ್ಬಿಡ್ತೀನಿ, ಯಾವಾಗ ಕೊಡ್ತೀಯ? ಯಾಕೆಂದ್ರೆ ನಾವು ನಿಮ್ಮನ್ನ ಲೀಡರ್ ಮಾಡಬೇಕು ಅಂತಿದ್ದೀವಿ. ಇದ್ರದ್ದು ಮಾಡಿ ಮಾಡಿ ಈ ಸಂಘ ಎಲ್ಲ ಹಾಳಾಗೋಷ್ಟರಲ್ಲಿ ನಾನು ಕೊಟ್ಬಿಡ್ತೀನಿ ಅಂತ. ಸರಿ, ಅವನ್ನ ಲೀಡರ್ ಮಾಡಿದ್ರು. ಒಂದು ದಿವಸ ಎಲ್ಲರೂ ಕೂತ್ಕೊಂಡಿದ್ದಾರೆ, 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಕಾರು ವೇಗವಾಗಿ ಓಡಿಸ್ಕೊಂಡು ಹೋಗ್ಬಿಟ್ಟ. ಮಾರನೇ ದಿವಸ ಇವರೆಲ್ಲ ಸಂಘ ಸೇರೋದು. ಅಲ್ಲ, ನಾವೆಲ್ಲ 10 ಕಿಲೋಮೀಟರ್, 20 ಕಿಲೋಮೀಟರ್, 30 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ನಮ್ಮ ಸಂಘದ ಪ್ರೆಸಿಡೆಂಟು 5 ಕಿಲೋಮೀಟರ್ ಸ್ಪೀಡ್ಕಿಂತ ಹೆಚ್ಚಾಗಿ ಹೋಗೋದು ತಪ್ಪಲ್ವಾ ಅಂತ ಅವನ್ನ ಕರೆದು ಕೇಳಿದ್ರು. ಏನಯ್ಯ, 10 ಕಿಲೋಮೀಟರ್ ಹೋದ್ರೂ ಪರವಾಗಿಲ್ಲ, ನೀನು 100 ಕಿಲೋಮೀಟರ್ ಹೋಗ್ತಿದ್ದಲ್ಲ, ಏನು ಗತಿ ಅಂತ. ಅವಾಗ ಹೇಳ್ದ ಅವನು, ಏನಿಲ್ಲ, ನಾನು 5 ಕಿಲೋಮೀಟ್ರಲ್ಲೇ ಗಾಡಿ ಓಡಿಸ್ಕೊಂಡು ಬಂದೆ, ಮಧ್ಯ ಯಾವನು ಅಡ್ಡ ಬಂದ್ಬಿಟ್ಟ, ಬ್ರೇಕ್ ಮೇಲೆ ಕಾಲು ಇಡಬೇಕು ಅಂತ ಯೋಚನೆ ಮಾಡಿದೆ, ತಪ್ಪಿ ಎಕ್ಸಲೇಟರ್ ಮೇಲೆ ಇಟ್ಬಿಟ್ಟೆ. ಇನ್ನೇನು ಕಾಲು ಇಟ್ಟಾಯ್ತಲ್ಲ, ಯಾವೊಂದು ತೆಗಿಯೋನು ಅಂತ ಹಂಗೆ 100 ಕಿಲೋಮೀಟ್ರಲ್ಲಿ ಬಂದ್ಬಿಟ್ಟೆ ಅಷ್ಟೇ. ಪರೀಕ್ಷೆ ಅಂದ ತಕ್ಷಣ ಎಂತ ಅವನಿಗೂ ಮೈಯೆಲ್ಲ ಗಡಗಡ ಅಂತ ನಡುಗುತ್ತೆ. ಕೆಲವರು ಸರಿಯಾಗಿ ಓದಿರಲ್ಲ, ಆದರೂ ಪಾಸ್ ಆಗ್ಬಿಡ್ತಾರೆ. ಈ ರೀತಿ ಎಷ್ಟೋ ಜನ ಓದಿ ಓದ್ದೆ ಪರೀಕ್ಷೆ ಬರೆದಿದ್ರು, ಅವ್ರು ಏನು ಬರೆದಿದ್ದಾರೆ ಅಂತ ಅವ್ರಿಗೆ ಗೊತ್ತಿದ್ರೂ ಕೂಡ ಪಾಸ್ ಆಗಬೇಕು ಅಂತ ಆಸೆ. ಪಾಸ್ ಆಗಲಿಲ್ಲ, ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಮುಂದೇನು ಮಾಡೋದು ಅಂತ. ಪಾಸ್ ಆದವ್ರಿಗೆ ಕೆಲಸ ಇಲ್ಲ, ಇನ್ನು ಫೇಲ್ ಆದವ್ರಿಗೆ ಏನು ಸಿಗುತ್ತೆ ಹೇಳಿ. ಹೀಗಿರುವಾಗ ನಮ್ಮ ಸರ್ಕಾರದವ್ರು ಇದನ್ನು ನೋಡಿದ್ರು. ಯಾಕೆಂದರೆ ಈ ಫೇಲ್ ಆದವರೆಲ್ಲ ಹೋಗಿ ಡ್ಯಾಮ್ನಲ್ಲಿ ಬಿದ್ದು ಸತ್ತೋಗ್ಬಿಡ್ತಾರೆ, ಹೀಗಾದ್ರೆ ಹೆಂಗೆ ಅಂತ ಹೇಳಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಒಂದು ದೃಷ್ಟಿನಲ್ಲಿ ಮಾತ್ರ ನೋಡಿ ಅವರು ಪೊಲೀಸ್ನವ್ರನ್ನ ಡ್ಯಾಮ್ ಹತ್ರ ಕಾವಲಿರಿಸಿದ್ರು. ಯಾಕೆಂದ್ರೆ ಅವತ್ತು SLC ಪರೀಕ್ಷೆ ಪ್ರತಿಫಲ ಬರ್ತಾ ಇತ್ತು. ಸರಿ, ಕಾಯ್ಕೊಂಡು ಕೂತಿದ್ದ ಪೊಲೀಸ್ನವ್ರಿಗೆ ಹೇಳಿದ್ದಾರೆ, ದೊಡ್ಡ ಆಫೀಸರ್ ಬಂದು, ನೋಡಪ್ಪ ಇವತ್ತು SLC ಪರೀಕ್ಷೆ ರಿಸಲ್ಟ್ ಬರ್ತಾ ಇದೆ, ಈ SLC ಪರೀಕ್ಷೆಯಲ್ಲಿ ಫೇಲ್ ಆದವರು ಬಂದು ಡ್ಯಾಮ್ನಲ್ಲಿ ಬೀಳ್ತಾರೆ, ಹುಷಾರಾಗಿರು, ಒಬ್ಬರೂ ಬೀಳ್ಬಾರ್ದು, ಬಿದ್ದರೆ ನಾಳೆ ನಿನ್ನ ಕೆಲಸ ಹೋಗುತ್ತೆ ನೋಡು ಅಂದು. ಸರಿ ಸರ್ ಅಂತ ಅವನು ಕಾಯ್ಕೊಂಡೇ ಇದ್ದ. ರಾತ್ರಿ ಎಲ್ಲ ಆಯಿತು, ಬೆಳಗ್ಗೆ ಆಫೀಸರ್ ಬಂದು ನೋಡ್ತಾರೆ, ಒಂದು ಹೆಣ ತೇಲಾಡ್ತಾ ಇದೆ ಒಂದು ಹುಡುಗಿದು. ನೋಡಿದ್ರು ಬಹಳ ಕೋಪ ಬಂದ್ಬಿಡ್ತು ಅವ್ರಿಗೆ, ಇಷ್ಟೆಲ್ಲ ಏರ್ಪಾಡು ಮಾಡಿ ಇವನಿಗೆ ಮಾಡಿದ್ದಾನಲ್ಲ ಅಂತ ಪೊಲೀಸ್ನವನ್ ಕರೆಸ್ತಾರೆ. ಬಾರ ಎಲ್ಲಿ, ನಿನ್ನ ಸಸ್ಪೆಂಡ್ ಮಾಡಿಬಿಡ್ತೀನಿ, ನಿನ್ನ ಟರ್ಮಿನೇಟ್ ಮಾಡಿಬಿಡ್ತೀನಿ, ನಿನಗೆ ಬುದ್ಧಿ ಇದೆಯಾ? ನೆನ್ನೇನು ಹೇಳಿಲ್ಲ SLC ಫೇಲ್ ಆದವ್ರು ಬರ್ತಾರೆ, ಡ್ಯಾಮ್ ಅವ್ರಿಗೆ ಬೀಳ್ತಾರೆ, ಹುಷಾರಾಗಿರಬೇಕು ಅಂತ. ಸರ್ ನಿಮಗೆ ಗೊತ್ತಿಲ್ಲ ಬಿಡಿ ಸರ್, ನಾನು ನನ್ನ ಡ್ಯೂಟಿನ ಕರೆಕ್ಟಾಗಿ ಮಾಡಿದ್ದೀನಿ. ಮತ್ತೆ ಹೆಂಗಯ್ಯ ಬಿದ್ದಳು? ಸರ್ ನಾನು ಅವಳನ್ನ ಕೇಳಿದೆ, ಸರ್ ನೀನು SLC ಫೇಲ್ ಆಗಿದ್ಯಾ? ಇಲ್ಲ, ನಾನು BA ಫೇಲ್ ಆದವಳು ಅಂದು. ಬಿಟ್ಬಿಟ್ಟೆ ಪಾಪ, ನನಗೆ ಯಾಕೆ, ನನ್ನ ಡ್ಯೂಟಿ ನಾನು ಮಾಡೋಣ ಅಂತ. ಈ ಸುಳ್ಳು ಹೇಳೋರು ಬಹಳ ಇರ್ತಾರೆ ನಮ್ಮ ದೇಶದಲ್ಲಿ. ಅದರಲ್ಲೂ ಈ ಸುಳ್ಳು ಅನ್ನೋ ಹೆಸರು, ಆ ಪದ ನಮ್ಮ ಕಿವಿಗೆ ಬಿದ್ದ ತಕ್ಷಣ ಕೆಲವರು ನನ್ನ ನೆನಪು ಬರ್ತಾರೆ. ಯಾರು ಅಂದ್ರೆ ಲಾಯರ್ಗಳು. ಯಾಕೆಂದ್ರೆ ಪಾಪ ಎಲ್ಲರೂ ಹಂಗಿರಲ್ಲ, ಕೆಲವರು ಹಂಗಿರ್ತಾರಲ್ಲ, ಅದಕ್ಕೆ ಎಲ್ಲರಿಗೂ ಆ ಕೆಟ್ಟ ಹೆಸರು ಬರುತ್ತೆ. ಒಂದ್ಸತಿ ಇಬ್ಬರು ಅವರ ಲಾಯರ್ ಮನೆಗೆ ಹೋದ್ರು. ಲಾಯರು ಪಾಪ ಬಹಳ ಬ್ಯುಸಿ, ಯಾಕೆಂದ್ರೆ ಕೋರ್ಟಲ್ಲಿ ಹೇಳಿದ್ ಸಾಲದು ಅಂತ ಪಾಪ ಅಲ್ಲೂ ಮಾತಾಡ್ತಾನೆ ಇದ್ರು. ಮಾತಾಡಿ ಮಾತಾಡಿ ಏನು ಮಾತಾಡ್ತಾವ್ರೆ ಮಾತಾಡ್ತಾರೆ ಇವರು ಕೇಳಿಸ್ಕೊಂಡು ಕೂತವ್ರೆ. ಅವ್ರು ಏನು ಮಾತಾಡ್ತಾ ಇದ್ರು ಗೊತ್ತೇ? ಹಲೋ, ಯಾರು? ಅಮೆರಿಕಾ, ಅಮೆರಿಕಾ ನೋಡಿ, ನನ್ನ ಕೈಲಿ ಭಾಳ ಪ್ರಾಬ್ಲಮ್, ನಾನು ಭಾಳ ಬ್ಯುಸಿ ರೀ, ಅಲ್ಲಿ ಬರೋದಕ್ಕಾಗೋದಿಲ್ಲ. ನನಗೆ ಲಾ ಇಲ್ಲ ಗೊತ್ತು, ನಾನು ಅಲ್ಲಿ ಬರೋದಕ್ಕಾಗೋದಿಲ್ಲ, ನನಗೆ ಭಾಳ ಬ್ಯುಸಿ ರೀ ಇಲ್ಲಿ. ಹಲೋ ಹಲೋ, ಹಾಂ ಯಾರು? ಬಾಂಬೆ, ಬಾಂಬೆ ಅವರಿಗೆ ಹೇಳ್ಬಿಟ್ಟಿದ್ದಿರಲ್ಲ, ನನಗೆ 14ನೇ ತಾರೀಕಿಂತ ಮುಂಚೆ ಟೈಮ್ ಇಲ್ಲ ರೀ, ನಾನು ನಿಮ್ಗೆ ಹೇಳಿದ್ದಲ್ಲ, ನಾನು ಆಗೋದಲ್ಲ ರೀ, ನಾನು ಮನೆಯಿಂದ ಮಾತಾಡೋದಲ್ಲ, ಕೋರ್ಟಿಂದ ಮಾತಾಡೋದು, ನಾನು ಕೋರ್ಟಲ್ಲೇ ಊಟ ತಿಂಡಿ ಅಲ್ಲ, ನನಗೆ ಟೈಮ್ ಇಲ್ಲ ರೀ, ಮನೆಗೆ ಬಂದಿಲ್ಲ. ಅಯ್ಯೋ ನನ್ನ ಮಕ್ಕಳೆಲ್ಲ ದೊಡ್ಡವರೇ ಆಗ್ಬಿಟ್ಟಿದ್ದಾರೆ, ಅವ್ರನ್ನ ನೋಡಿಲ್ಲ ನಾನು ಕೋರ್ಟಲ್ಲೇ, ಭಾಳ ಬ್ಯುಸಿ ರೀ, ಆಗೋದಿಲ್ಲ, ಟೈಮ್ ಇಲ್ಲ. ಓ ಹಲೋ ಹಲೋ ಆರಿ, ಅಯ್ಯೋ ನನಗೆ ನೋಡ್ರಿ, ಈಗಷ್ಟೇ ಬಾಂಬೆ ಅವರಿಗೆ ಕ್ಯಾನ್ಸಲ್ ಮಾಡಿದ್ದು, ನಾನು ಪುಣೆಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಲಿಲ್ವಾ? ಹೌದು ರೀ, ಆಗೋದಿಲ್ಲ, ಭಾಳ ಬ್ಯುಸಿ, ನೋ 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 ಪ್ರಾಬ್ಲಮ್. ಅಲ್ಲ ನೀವು ಯಾರನ್ನು ಬೇಕಾದ್ರೂ ಕೊಡಿ, 15,000 ಆಗೋದಿಲ್ಲ, ನೀವು 50,000 ರುಪೀಸ್ ಕೊಟ್ಟಾಲಿ ನಮ್ಗೆ ಆಗೋದಿಲ್ಲ, ನಮಗೆ ಭಾಳ ಬ್ಯುಸಿ, ನಾವು ಇಲ್ಲಿ ಆಗೋದಿಲ್ಲ ರೀ, ಆಗೋದಿಲ್ಲ. ಪಾಪ ಇಬ್ಬರು ಕಾಯ್ತಾ ಇದ್ರಲ್ಲ, ಅವ್ರಿಗೆ ತಲೆ ಕೆಟ್ಟೋತಿ, ಏನೇ ಮಾಡೋದು, ಇವರು ಫೋನ್ ಕೆಳಗಿಟ್ಟವಲ್ಲ, ನಾನೋಗಿ ಮಾತಾಡೋದು, ಫೋನೇ ಕೆಳಗಿಡ್ತಾ ಇಲ್ಲ. ಸರಿ, ಅವರು ನುಗ್ಗಿ ಒಳಗೆ ಬಂದರು. ಸರ್ ಇರಿ ಇರಿ ಒಂದು ನಿಮಿಷ, ನಮ್ಗೆ ಟೈಮ್ ಇಲ್ಲ ಅಂತ ನಿಮ್ಗೆ ಹೇಳಿದ್ರೆ, ಒಂದು ನಿಮಿಷ ರೀ, ಮಧ್ಯದಲ್ಲಿ ಮಾತಾಡೋದ್ರ, ಫೋನ್ ಮಾತಾಡೋದು ನಾನು. ಹಲೋ, ಆ ಎಲ್ಲಿ ಮಂಡ್ಯದವ್ರ? ಆ ನೋಡಿ, ನೀವು ಇಬ್ಬರೆಲ್ಲ 3 ಜನ ಸಾಯಿಸಿದ್ದು ನಾನೆಲ್ಲ ಓಕೆ ಮಾಡಿದ್ದಲ್ಲ. ಆ ಯಾರು ಅವ್ರ? ಆ ನಾನು ಓಕೆ ಮಾಡಿದ್ದಲ್ಲ, ನೀವು ಯೋಜನೆ ಮಾಡಬೇಡ್ರಿ ಇನ್ಸ್ಪೆಕ್ಟರ್ಗೆ, ನನ್ನ ಹೆಸರು ಹೇಳಿ ಸಾಕು, ಅವ್ರಿಗೆ ಕೆಲಸ ಬಿಟ್ಬಿಡ್ತಾರೆ. ಹಾ
ನೀವು ಯೋಚನೆ ಮಾಡಿ. ಅಲೋ ಆರಿ, ಆ ಅಯ್ಯೋ ಪಾಲಿಟಿಕ್ಸ್ ಅಲ್ಲ, ನಾನು ಅರಿದು ಅರಿದು ಕುಡಿದಿದ್ದು ಅಂತ ನಮಗೆ ಗೊತ್ತು, ಅದಕ್ಕೆ ಅವ್ರಿ ಸೋತೋಗಿದ್ದು. ಆ ರೈಟ್, ಆ ವೆರಿ ಥ್ಯಾಂಕ್ ಯು. ಏನು ನಿಮಗೆ 1,00,000 ರೂಪಾಯಿ ಬಂತಲ್ಲ, ಇನ್ನೇನು ನಾನು ಕೆಲಸ ಮಾಡಿದ್ರೆ ಹಂಗರಿ, ಎಷ್ಟು ನಿಮಗೆ 2,00,000 ಈಗ ಪ್ರಾಫಿಟ್ ಆಗಿದಲ್ಲ, ಇಟ್ಟುಕೊಳ್ಳಿ, ನನಗೆ ದುಡ್ಡು ಬೇಡ, ಬೇರೆಯವ್ರ ದುಡ್ಡು ನಂಗೆ ಬಾಳ ರೀ, ನಾನು ನಿಜ ಹೇಳಿ ಬದುಕಿದ್ದು. ಆ ಹಲೋ, ಆ ಇವರಿಬ್ಬರಿಗೆ ಭಾಳ ತಲೆ ಕೆಟ್ಟೋಯ್ತು. ರೀ ಸ್ವಾಮಿ ನೋಡ್ರಿ, ನನಗೆ ಟೈಮ್ ಇಲ್ಲ, ಡೇಟ್ ಇಲ್ಲ ಅಂತ ನಾವು ಹೇಳಿದ್ದು, ಯಾವತ್ತು ಬೇಕು ನಿಮಗೆ ಡೇಟ್, ಯಾವತ್ತು ನಿಮಗೆ ಕೋರ್ಟ್, ಏನು ಏನು ಕೇಸ್ ಏನು? ಅಲ್ಲ ಸ್ವಾಮಿ, ನಾವು ಅದಕ್ಕೆ ಬಂದಿಲ್ಲ, ನಿಮ್ಮ ಫೋನ್ ಕನೆಕ್ಷನ್ ಕಟ್ ಆಗಿದೆಯಲ್ಲ, ಕನೆಕ್ಷನ್ ಕೊಡೋಣ ಅಂತ ಬಂದಿದ್ದೀವಿ ಅಷ್ಟೇ. ಒಬ್ಬೊಬ್ರದ್ದು ಒಂದೊಂದು ಕತೆ ಅಂದರೆ, ಸಾಯಂಕಾಲ ಆದರೆ ಕೆಲವ್ರಿಗೆ ಒಂದೇ ಕತೆ ಅಂದರೆ ಕುಡಿಯೋದು. ಹೀಗೆ ಒಂದ್ಸತಿ ಒಂದು ದೊಡ್ಡ ಬಾರ್ನಲ್ಲಿ ಯಾರನ್ನೋ ನೋಡಬೇಕಾಗಿತ್ತು, ನಾನು ಹೋಗಿದ್ದೆ. ಹೋದರೆ ಇಬ್ಬರು ಕುಡಿತಾ ಕುಂತಿದ್ರು, ಜಾಗ ಅಲ್ಲೇ ಖಾಲಿ ಇದ್ದಿದ್ದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ಇಬ್ಬರು ಮಾತಾಡ್ತಾ ಇದ್ರು ನನ್ನ ಪಕ್ಕದಲ್ಲಿ, ಚೆನ್ನಾಗಿ ಕುಡಿದಿದ್ರು ಮಾತಾಡ್ತಾ ಇದ್ರು. ಏನು ಸ್ವಾಮಿ ನಿಮ್ದು ಯಾವ ಊರು? ನಂದು ಬೆಂಗಳೂರು. ಓ ನಿಮ್ದು ಬೆಂಗಳೂರಾ, ಸರಿ ನಾನು ಬೆಂಗಳೂರಿನವ್ರಿ, ಬನ್ನಿ ಕೈ ಕೊಡಿ. ಹಲೋ, ಬೆಂಗಳೂರಿನಲ್ಲಿ ನಿಮ್ದು ಎಲ್ಲಿ? ಬೆಂಗಳೂರಿನಲ್ಲಿ ನಂದು ಈ ಸಿಟಿ ಮಾರ್ಕೆಟ್ ಬರುತ್ತಲ್ಲ, ಕಂಟ್ರೋಲ್ಮೆಂಟ್ ಏರಿಯಾ. ಓಹೋ, ನಂದು ಕಂಟ್ರೋಲ್ಮೆಂಟ್ ಏರಿಯಾ. ಹಲೋ, ಕಂಟ್ರೋಲ್ಮೆಂಟ್ ಏರಿಯಾ ಅಲ್ಲಿ ನಿಮ್ದು ಎಲ್ಲಿ? ನಮ್ಮದು ನೋಡಿ ಕಂಟ್ರೋಲ್ಮೆಂಟ್ ಏರಿಯಾ ಅಂದ್ರೆ ಆ ಬಳೆಪೇಟೆ ಇದೆಯಲ್ಲ ಅಲ್ಲಿ. ಓ ನಿಮ್ದು ಬಳೆಪೇಟೆನಾ? ನಂದು ಬಳೆಪೇಟೆ. ಹಲೋ, ನಾವಿಬ್ರು ಒಂದೇ ಏರಿಯಾದವರು. ಹಲೋ ಹಲೋ, ಬಳೆಪೇಟೆನಲ್ಲಿ ನಿಮ್ದೆಲ್ಲಿ? ನಮ್ದು ಅದು ನೋಡಿ ಆ ರಾಜಣ್ಣನ ಬೀದಿ ಇದೆಯಲ್ಲ ಅಲ್ಲಿ. ಓ ನಮ್ದು ರಾಜಣ್ಣನ ಬೀದಿ. ಹಲೋ ರಾಜಣ್ಣನ ಬೀದಿ. ಓಹೋ, ನಾವಿಬ್ರು ಒಂದೇ ಬೀದಿಯವರು. ಹಲೋ, ರಾಜಣ್ಣನ ಬೀದಿಯಲ್ಲಿ ನಿಮ್ದು ಎಷ್ಟನೇ ಗಲ್ಲಿ? ಓ ರಾಜಣ್ಣನ ಬೀದಿಯಲ್ಲಿ ನಮ್ದು 3ನೇ ಗಲ್ಲಿ. ಓಹೋ, ನಮ್ದು 3ನೇ ಗಲ್ಲಿ. ಹಲೋ, ಏನಪ್ಪ ಇದು, ಒಂದೇ ಗಲ್ಲಿನವ್ರು ಮೀಟ್ ಮಾಡಿಬಿಟ್ಟವ್ರೆ ಅಂತ ಕಾಣುತ್ತೆ ಅಂತ ಕೂತಿದ್ದೆ, ಮುಂದೆ ಮಾತಾಡ್ತಾವ್ರೆ. 3ನೇ ಗಲ್ಲಿಯಲ್ಲಿ ನಿಮ್ದು ಯಾವ ಬಿಲ್ಡಿಂಗು? ನಮ್ದು ಸಿದ್ದಪ್ಪನ್ ಬಿಲ್ಡಿಂಗು. ಓಹೋ, ನಿಮ್ದು ಸಿದ್ದಪ್ಪನ್ ಬಿಲ್ಡಿಂಗ್, ನಂದು ಸಿದ್ದಪ್ಪನ್ ಬಿಲ್ಡಿಂಗು. ಹಾ, ಸಿದ್ದಪ್ಪನ್ ಬಿಲ್ಡಿಂಗ್ ಅಲ್ಲಿ ನಿಮ್ದು ಎಷ್ಟನೇ ಫ್ಲೋರು? ನಮ್ದು 3ನೇ ಫ್ಲೋರು. ಅರೆ ಅರೆ, ನಮ್ದು 3ನೇ ಫ್ಲೋರು. ನನಗೆ ಯಾಕೋ ಭಾಳ ಗಾಬರಿ ಆಗ್ಬಿಡ್ತು. ವೇಟರ್ನ ಕರೆದ್ಬಿಟ್ಟು, ಬಾಪ್ಪ ಇಲ್ಲಿ ಏನು ಇವರಿಬ್ರು ಮಾತಾಡ್ತಾರಲ್ಲ, ಯಾರಿವ್ರು? ಅಯ್ಯೋ ಸ್ವಾಮಿ, ಅಪ್ಪ ಮಗ ದಿವಸ ಕುಡ್ದು ಮಾತಾಡ್ತಾ ಇರ್ತಾರೆ, ನಿಮ್ಗೆ ಯಾಕೆ ಬೇಕು ಹೋಗ್ರಿ ಅಂತ ಬೈದ್ಬಿಟ್ಟ. ಕೆಲವರು ಕೆಲವು ಕಸಬಿಗೆ ಮಾತ್ರ ಲಾಯಕ್ ಅಂದಾಗೆ, ನಮ್ಮ ಪ್ರಪಂಚಕ್ಕೆ ಬಹಳ ಹೆಸರುವಾಸಿ ಆಗಿರೋ PT ಆಶಾ ಒಂದು ಸತಿ ಗೋಲ್ಡ್ ಮೆಡಲ್ ತಗೊಂಡ್ರು. ಆಮೇಲೆ ಯಾವ್ಯಾವ ಮೆಡಲ್ ಕೊಟ್ಟರು ಅದನ್ನೆಲ್ಲ ತಗೊಂಡ್ರು. ಪ್ರಪಂಚಕ್ಕೆ ಇವರಷ್ಟು ವೇಗವಾಗಿ ಓಡೋರು ಇಲ್ಲ ಅನ್ನೋ ಪದಕವೆಲ್ಲ ಇವ್ರಿಗೆ ಕೊಟ್ಟರು. ಎಲ್ಲ ತಗೊಂಡು ಬಹಳ ವರ್ಷಗಳು ಎಲ್ಲ ದೇಶಗಳನ್ನು ಸುತ್ತಿ ಕೊನೆಗೆ ತಮ್ಮೂರಿಗೆ ಬಂದವರೆ. ಆವತ್ತು ಮನೆಯಲ್ಲಿ ಹಬ್ಬ ಮಾಡಿಬಿಟ್ರು, ಚೆನ್ನಾಗಿ ತಿಂದರು. ಏನು ಪ್ರಪಂಚದಲ್ಲಿ ಇಂಥ ಓಡೋಳು ಇಲ್ಲ ಅನ್ನೋ ಬಿರುದುಗಳನ್ನ ತಗೊಂಡು ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ರು. ಪಾಪ, ಏನು ಹೊಸ ಹೊಸ ಕನಸುಗಳು, ನಿದ್ರೆ ಮಾಡ್ತಾನೇ ಇದ್ದಾರೆ. ಮನೆಗೆ ಕಳ್ಳ ನುಗ್ಬಿಟ್ಟ ಅವನಿಗೆ. ಪಾಪ ಕಳ್ಳ ತಾನೆ ಅವನ ಕಸಬವನು ಮಾಡ್ತಾನೆ, ಅವನಿಗೆ ಯಾರ ಮನೆ ಏನು ಮಾಡ್ತಾವ್ರೆ ಅಂತ ಅವನಿಗೆ ಯಾಕೆ ಬೇಕು? ಬಂದ ಕನ್ನ ಹಾಕದ, ಟ್ರೆಜರಿ ಬೀಗ ತೆಗ್ದ, ಚಿನ್ನ ತೆಗೆದು ಕೈಯಲ್ಲಿ ಇಟ್ಕೊಂಡ, ಟೇಪ್ ರೆಕಾರ್ಡ್ ತಗೊಂಡ, VCR ತಗೊಂಡ, PT ಆಶಾ ನೋಡ್ಬಿಟ್ಲು ಕಿಟಕಿಯಿಂದ. ನೋಡಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಓಡಕ್ಕೆ ಶುರು ಮಾಡ್ದ. ಓಡ್ದ ಓಡ್ದ ಓಡ್ದ. PT ಆಶಾ ಕಿಟಕಿ ಹತ್ರ ಬಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ನೋಡ್ತಾನೆ ಇದ್ದಾಳೆ. ಅಲ್ಲ, ಏನು ಬುದ್ಧಿವಂತ ಕಣಯ್ಯ ನೀನು, ಓಡ್ತಾ ಇದೆಯಲ್ಲ, ಯಾರ ಮನೆಗೆ ನುಗ್ಗಿದ್ಯಾ ಅಂತ ನೋಡಿದ್ಯಾ ಯಾವತ್ತಾದ್ರೂ? ಆ ಸುಮ್ಮನೆ ಓಡ್ತಾನೆ ಇದೆಯಲ್ಲ. ಸರಿ, ಮನಸ್ಸಿನಲ್ಲಿ ಓಡ್ಲಿ ಇವನು ಅನ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಇವಳು ಓಡಕ್ ಶುರು ಮಾಡಿದಾಗ ಏನು ವೇಗವಾಗಿ ಓಡದ್ಲು ಓಡದ್ಲು ಓಡದ್ಲು, 5 ನಿಮಿಷದಲ್ಲಿ ಅವನು ಹಿಂದಾಕ್ಬಿಟ್ಟು ಇವಳು ಮುಂದೆ ಓಡ್ಬಿಟ್ಲು. ಪಾಪ, ಇಡಿಯೋ ಅಭ್ಯಾಸ ಇಲ್ಲವಲ್ಲ, ಓಡೋ ಅಭ್ಯಾಸ ಮುಂದಕ್ಕೆ ಓಡೋಗ್ಬಿಟ್ರು. ಕಳ್ಳರು ಅಂದ ತಕ್ಷಣ ನೆನಪಿಗೆ ಬಂತು, ಎಂತೆಂಥ ಕಳ್ಳರು ಇರ್ತಾರೆ. ಆದರೆ ಈ ಕಳ್ಳರು ಪಾಪ ಹಗಲೊತ್ತು ಬಂದು ಮನೆ ನೋಡಿರಲ್ಲ, ಅವ್ರಿಗೆ ರಾತ್ರಿ ಹೊತ್ತು ಮಾತ್ರ ಸುತ್ತ ಅಭ್ಯಾಸ. ಹೀಗೆ ಅವ್ರ ಮನೆಯೊಳಗೆ ಏನಿದೆ ಅಂತ ನುಗ್ಗಿದ್ರೆ ತಾನೇ ಗೊತ್ತಾಗೋದು. ಏನು ನೆಂಟ್ರ ಥರ ಒಂದು ದಿವಸ ಆಗಲೋ ಬಂದು ಹೋಗೋಕ್ಕಾಗಲ್ಲ ನೋಡಿ. ಒಂದ್ಸತಿ ಪಾಪ ಊರೆಲ್ಲ ಸುತ್ಕೊಂಬಂದವನೇ ಭಿಕಾರಿ, ಅವನಿಗೆ ಒಂದು ಪೈಸಾ ಕೂಡ ಇಲ್ಲ, ಮನೆಯಲ್ಲಿ ಏನಂದ್ರೆ ಏನಿಲ್ಲ. ಅವನು ಪಾಪ ಏನೋ ಬಂದು ಮಲಿಕಣ್ಣವನೆ ಮನೆಯಲ್ಲಿ, ಒಬ್ಬ ಕಳ್ಳ ನುಗ್ದ ಮನೆಯಲ್ಲಿ. ಪಾಪ ಅವನು ಒಳ್ಳೆ ನಿದ್ರೆಯಲ್ಲಿದ್ದಾನೆ, ಏನಿದೆ ಅಂದ್ಬಿಟ್ಟು ಅವನು ಎದ್ದಿರಬೇಕು ಹೇಳಿ. ಏನು ಟ್ರೆಜರಿ ಬೀಗ ಜೋಬಲ್ಲಿ ಇದ್ದಿದ್ರೆ ನಿದ್ರೆ ಬರಲ್ಲ,
ಆದ್ರೆ ಇವನಿಗೆ ಚೆನ್ನಾಗಿ ನಿದ್ರೆ ಬಂತು. ಮಲಗಿದ್ದ, ಕಳ್ಳ ಒಳಗೆ ನುಗ್ಗದ, ಮನೆಯೆಲ್ಲ ಹುಡುಕಾಡ್ದ 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 2 ಗಂಟೆ ಟೈಮ್ ಹುಡುಕಾಡ್ದ. ಇವನ ಶಬ್ದಕ್ಕೆ ಪಾಪ ಇವನಿಗೆ ಎಚ್ಚರಾಗೋಯ್ತು. ಎಚ್ಚರಾಗಿ ಅವನ ಹಿಡ್ಕಂಡ. ಓ ಯಾರಯ್ಯ ನೀನು? ಸ್ವಾಮಿ ನಾನು ಕಳ್ಳ. ಯೋ ರಾತ್ರಿ ಅಷ್ಟಿಷ್ಟು ಧೈರ್ಯವಾಗಿ ಹೇಳ್ತೀಯ, ಬೆಳಿಗ್ಗೆ ಎಲ್ಲಿ ಹೇಳ್ತೀಯ? ಅದನ್ನು ಗೊತ್ತಾಯ್ತು. ಯಾಕೆ ಬಂದಿದ್ದೆ ಇಲ್ಲಿ? ಕದಿಯಕ್ಕೆ ಬಂದೆ? ಅಯ್ಯೋ ಓ ನಾನು ಸೂರ್ಯ ಹುಟ್ಟಿದ್ದ ಟೈಮ್ನಿಂದ ಹಿಡಿದು ಮುಳುಗೋ ತನಕ ಹಗಲೊತ್ತಿನಲ್ಲೆಲ್ಲ ಹುಡುಕಾಡಿದ್ರೆ ನನಗೊಂದು ಬಿಡುಗ ಸಿಗಲ್ಲ. ನೀನು ರಾತ್ರಿ ಕತ್ಲೆಯಲ್ಲಿ ಬಂದು ಹುಡುಕಾಡ್ತೀಯಲ್ಲ, ನಿನಗೇನು ಸಿಗುತ್ತೆ ಹೇಳು? ಒಂದು ಕೆಲಸ ಮಾಡು, ಬಂದೋದು ಬಂದಿದ್ಯಾ, ಒಂದು 4 ಅಣಿ ಕೊಟ್ಟೋಗು ಅಂತ ಕಿತ್ಕೊಂಡು ಕಳ್ದ. ಈಗ ಕೇಳಿ ಪ್ರಾಬ್ಲಮ್ ಪ್ರಾಬ್ಲಮ್ ಎಂಬ ಈ ಹಾಸ್ಯ ತುಣುಕು. ಕೆಲಸ ಮನುಷ್ಯನಿಗೆ ಸಿಕ್ಕದೆ ಹೋದರೆ ಮನುಷ್ಯ ಹುಚ್ಚನಾಗ್ಬಿಡ್ತಾನೆ. ಆದರೆ ಕೆಲವರಿಗೆ ಕೆಲಸ ಸಿಕ್ಕಿದ್ರೂ ಪ್ರಾಬ್ಲಮ್ ಪ್ರಾಬ್ಲಮ್. ಈ ಹಾಸ್ಯ ಚಟಾಕಿಯಲ್ಲಿ ಕೇರಳದಿಂದ ಬಂದ ಒಬ್ಬ ಸ್ನೇಹಿತ ಮೈಸೂರಿನ ಒಬ್ಬ ಮುಸ್ಲಿಂ ಸ್ನೇಹಿತನೊಡನೆ ಮಾತಾಡ್ತಾ ಇದ್ದಾನೆ. ಅವನಿಗೆ ಪ್ರಾಬ್ಲಮ್ ಆಗಿದೆ ಅಂತ. ಒಂದು ಸತಿ ಏನಾಗಿದೆ, ಕೇರಳದಿಂದ ಬಂದವನಿಗೆ ಮಿಲಿಟ್ರಿನಲ್ಲಿ ಕೆಲಸ ಸಿಕ್ಕಿದೆ. ಅವನು ಮುಸ್ಲಿಂ ಸ್ನೇಹಿತನಿಗೆ ಹೇಳ್ತಾ ಇದ್ದಾನೆ, ನಾನೀಗ ನೋಡಿ ಮಿಲಿಟ್ರಿಯಲ್ಲಿ ಕೆಲಸಕ್ಕೆ ಇಂಟರ್ವ್ಯೂ ಬಂದಿದೆ, ಆದರೆ ಭಾಳ ಪ್ರಾಬ್ಲಮ್ ಐತಿ. ನಾನೇನು ಮಾಡೋದು? ನಿನಗೆ ಮೈಸೂರೊಳಗೆ ನಿನಗೆ ಪ್ರಾಬ್ಲಮ್ಮು? ಅಲ್ಲೇ ಅಣ್ಣ, ಮೈಸೂರಲ್ಲಿ ಪ್ರಾಬ್ಲಮ್ ಅಲ್ಲ, ನನಗೆ ಮಿಲಿಟ್ರಿಯಲ್ಲಿ ಕೆಲಸ ಸಿಕ್ಕಿದ ಪ್ರಾಬ್ಲಮ್. ಅರೆ ನಿನಗೇನು ಪ್ರಾಬ್ಲಮ್ಮು? ಮಿಲಿಟ್ರಿಯಲ್ಲಿ ಕೆಲಸ ಸಿಕ್ಬಿಟ್ಟಿದ್ರೆ ಹೋಗ್ಬಿಡ್ಬೇಕು ಅಷ್ಟೇ. ಅಯ್ಯೋ ಅಣ್ಣ, ನಾನು ಹೇಳಿದ ಹಂಗಲ್ಲ. ನೋಡಿ ಅಣ್ಣ, ನನಗೆ ಮಿಲಿಟ್ರಿಗೆ ಕಳ್ಸಿದ್ರೆ 2 ಪ್ರಾಬ್ಲಮ್ ಇದೆ. ಒಂದು ಯುದ್ಧಕ್ಕೆ ಕಳ್ಸಿದ್ರೆ 1 ಪ್ರಾಬ್ಲಮ್, ಇಲ್ಲಿಯೇ ಇಳಿಸ್ಕೊಂಡ್ರೆ ನೋ ಪ್ರಾಬ್ಲಮ್. ಯಾಕಂದ್ರೆ ಅಲ್ಲಿ ಯುದ್ಧಕ್ಕೆ ಕಳ್ಸಿದ್ರೆ 2 ಪ್ರಾಬ್ಲಮ್ ಇದೆ. ಏನು ಗೊತ್ತಾ, ಮಿಲಿಟ್ರಿಯಲ್ಲಿ ಹೋಗಿ ನಾನು ಅವರನ್ನ ಶೂಟ್ ಮಾಡಿದ್ರೆ ನೋ ಪ್ರಾಬ್ಲಮ್, ಆದರೆ ಅವರು ನನ್ನ ಶೂಟ್ ಮಾಡಿದ್ರೆ ತೆರಿಗೆ 2 ಪ್ರಾಬ್ಲಮ್ ಇದೆ. ಶೂಟ್ ಮಾಡಿದ್ಮೇಲೆ ಏನು 2 ಪ್ರಾಬ್ಲಮ್ಮು? ಅದು ಶೂಟ್ ಮಾಡಿ ನಾನು ಗಾಯ ಆದರೆ ನನಗೆ ನೋ ಪ್ರಾಬ್ಲಮ್, ನಾನು ಸತ್ತರೆ ತೆರಿಗೆ 2 ಪ್ರಾಬ್ಲಮ್. ಏಯ್ ನಿನಗೆ ಬುದ್ಧಿ ಐತೆ, ಸತ್ತೋಗ್ಬಿಟ್ರೆ ಸತ್ತೋಗ್ಬಿಡ್ತಾನೆ ಅಷ್ಟೇ, ಓ ಪ್ರಾಬ್ಲಮ್ ಏನು ಬರ್ತದೆ ಅಲ್ಲಿ? ಅಯ್ಯೋ ಸತ್ತೋಗ್ಬಿಟ್ರೆ 2 ಪ್ರಾಬ್ಲಮ್ ಐತೆ. ನೋಡಿ ಸತ್ತೋಗ್ಬಿಟ್ರೆ ಒಂದು ನನ್ನನ್ನು ಸುಡ್ತಾರೆ, ಅಲ್ಲ ನನ್ನನ್ನು ತಗೊಂಡೋಗಿ ಮಣ್ಣಲ್ಲಿ ಹಾಕ್ತಾರೆ. ಮಣ್ಣಲ್ಲಿ ಹಾಕಿದ್ರೆ ನೋ ಪ್ರಾಬ್ಲಮ್, ಆದರೆ ಸುಟ್ಟದರೆ ಮತ್ತೆ 2 ಪ್ರಾಬ್ಲಮ್. ಏಯ್ ಪ್ರಾಬ್ಲಮ್ಗೆ ಬಚ್ಚೆ, ಸುಟ್ಬಿಟ್ರೆ ಕ್ಯಾದೆ 2 ಪ್ರಾಬ್ಲಮ್ಮು? ಸುತ್ತು ಬಿಟ್ರೆ ನಾನು ಬೂದಿ ಆಗ್ಬಿಡ್ತೀನಿ, ಇಲ್ಲ ಮೂಳೆ ಆಗ್ಬಿಡ್ತೀನಿ. ನಾನು ಎಲ್ಲ ಬೂದಿ ಆದರೆ ನೋ ಪ್ರಾಬ್ಲಮ್, ಆದರೆ ನನ್ನ ಮೂಳೆ ಬಾಕಿ ಆದರೆ ತಿರ್ಗ 2 ಪ್ರಾಬ್ಲಮ್. ಏಯ್ ನಿನಗೆ ಬುದ್ಧಿ ಐತೆ, ಮೂಳೆ ಆಗ್ಬಿಟ್ರೆ ಏನು ಪ್ರಾಬ್ಲಮ್ಮು? ಅಯ್ಯೋ ನನಗೆ ಮೂಳೆ ಆಗ್ಬಿಟ್ರೆ ಭಾಳ ಪ್ರಾಬ್ಲಮ್. ನನ್ನ ತಗೊಂಡೋಗಿ ನನ್ನ ಮೂಳೆಯನ್ನ ಸೋಪು ಮಾಡ್ತಾರೆ. ನನ್ನ ಮೂಳೆಯನ್ನ ಹಂಗೆ ಬಿಟ್ಟರೆ ಪ್ರಾಬ್ಲಮ್ ಒಂದಿಲ್ಲ, ಸೋಪು ಮಾಡಿದ್ರೆ ತಿರ್ಗ 2 ಪ್ರಾಬ್ಲಮ್. ಸೋಪು ಮಾಡಿಬಿಟ್ರೆ ಏನು 2 ಪ್ರಾಬ್ಲಮ್ಮು? ಇಲ್ಲ ಮನ್ನೆ ತಗೊಂಡೋಗಿ ಅವರು ಬಟ್ಟೆ ಹೋಗಿಯೋ ಸೋಪು ಮಾಡೋದು, ಇಲ್ಲ ಮೈಗಚ್ಚೋ ಸೋಪು ಮಾಡೋದು. ಬಟ್ಟೆ ಹೋಗಿಯೋ ಸೋಪು ಮಾಡಿದ್ರೆ ನಮಗೆ ನೋ ಪ್ರಾಬ್ಲಮ್, ಆದರೆ ನಮ್ಮನ್ನ ಮೈಗಚ್ಚೋ ಸೋಪನ್ನು ಮಾಡಿದ್ರೆ ಭಾಳ ಪ್ರಾಬ್ಲಮ್. ಅಯ್ಯೋ ಮೈಗಚ್ಚೋ ಸೋಪ್ ಮಾಡಿಬಿಟ್ರೆ ನಿನ್ಗೇನು ಪ್ರಾಬ್ಲಮ್ ಆಗ್ತದೆ? ಅಯ್ಯೋ ಅಣ್ಣ ಭಾಳ ಪ್ರಾಬ್ಲಮ್, ಮೈಗಚ್ಚೋ ಸಾಬೂನು ಮಾಡಿದ್ರೆ ಭಾಳ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಗೊತ್ತಾ? 2 ಪ್ರಾಬ್ಲಮ್. 2 ಪ್ರಾಬ್ಲಮ್ ತಿರ್ಗಾ ಕ್ಯಾವೋ? ತಿರ್ಗಾ 2 ಪ್ರಾಬ್ಲಮ್ ಆಯ್ತಲ್ಲ. ಏನು ಗೊತ್ತಾ, ಗಂಡಸರಿ ಹಚ್ಚಿದ್ರೆ ನೋ ಪ್ರಾಬ್ಲಮ್, ಆದರೆ ಅಲ್ಲಿ ಹೆಂಗಸರು ಹಚ್ಚಿದ್ರೆ ಒಂದೇ ಪ್ರಾಬ್ಲಮ್ ಅಣ್ಣ. ಹೆಂಗಸರು ನನ್ನ ಮೈ ಮೇಲೆ ಎಲ್ಲ ಹಾಕೊಂಡು ಉಜ್ಜದಲ್ಲ, ನನಗೆ ನಾಚಿಕೆ ಆಗುತ್ತೆ. ಏಯ್ ಗಿರ್ಗೋಟ್ ಕೇಳಲ್ಲ, ನಿನ್ಗೂ ಅದೇನು ಪ್ರಾಬ್ಲಮ್ ಐತೆ? ನಿನಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ನನಗೆ ತಲೆ ತಿಂತಲ್ಲ, ಬೆಳಗ್ಗೆಯಿಂದ ಯಾರು ಸಿಕ್ಕಿಲ್ಲ, ಮೊದಲು ಜಾಗ ಖಾಲಿ ಮಾಡು ಇಲ್ಲಿಂದ. ಅಯ್ಯೋ ಏನ್ ಗಿರಾಕಿ ಸಿಕ್ಕಿದ್ದು ಬೆಳಬೆಳಗ್ಗೆ? ಪಿರಾಬ್ಲಮ್ ಪಿರಾಬ್ಲಮ್ ಅಂತ ನಂದು ತಲೆ ತಿಂತಾನೆ. ನನಗೆ ಈಗ 2 ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಒಂದು ಕೆರ ತಗೊಂಡು ಹೊಡ್ಕೋಬೇಕು, ಇಲ್ಲ ಅದೇ ಕೆರ ತಗೊಂಡು ನಿಮಗೆ ಹೊಳಿಬೇಕು. ಹೋಗು. ಬೆಂಗಳೂರಿನಲ್ಲಿ ಸ್ನೇಹಿತರನ್ನ ಮನೆಗೆ ಕರ್ಕೊಂಡು ಹೋಗೋದು ಅಪರೂಪನೇ. ಯಾಕೆಂದ್ರೆ ಮನೆ ಬೇರೆ ಚಿಕ್ಕದು, ಇನ್ನು ಸಾಮಾನುಗಳು ಬೇರೆ ಬೇರೆ ಆಕಾಶಕ್ಕೆ ಏರ್ಬಿಟ್ಟಿರುತ್ತೆ. ಹಿಂಗೆ ಒಬ್ಬ ಸ್ನೇಹಿತ ತನ್ನ ಇನ್ನೊಂದು ಸ್ನೇಹಿತನಿಗೆ ಹೇಳ್ದ, ಬಾರಯ್ಯ ಇವತ್ತು ನಮ್ಮ ಮನೇಲಿ ಏನಾದರೂ ತಿಂಡಿ ಮಾಡಿಸ್ಬಿಟ್ಟು ತಿನ್ನೋಣ ಬಾ ಅಂತ. ಭಾಳ ಸಂತೋಷ ಆಗೈತೆ ಅವನಿಗೆ, ಯಾಕೆಂದರೆ ಅಪರೂಪಕ್ಕೆ ಕರೆದ ನೋಡಿ ಹೊಸ ರುಚಿ ತಿನ್ನೋಣ ಅಂತ. ಇಬ್ಬರು ಮನೆಗೋದ್ರು. ಹೆಂಡತಿ ಮನೆಯಲ್ಲಿ ದಪ್ಪಗೆ ಮುಖ ಮಾಡ್ಕೊಂಡು ಕೂತಿದ್ರು. ಏನು ಕತ್ತೇನೋ ಏನೋ, ಇವನ ಕರ್ಕ ಏ ಬಾರೇಲಿ, ಲೇ ಬಾರೇಲಿ. ಏನ್ರಿ ಅದು, ಏ ಬಾರೇಲಿ. ನನ್ನ ಸ್ನೇಹಿತ ರಾಮು ಅಪರೂಪಕ್ಕೆ ಬಂದವನೇ, ಅವನಿಗೆ ಏನಾದರೂ ತಿಂಡಿ ಮಾಡಾಕೆ. ನಿಮ್ಗೇನು ಬಿಡ್ರಿ,
ನೀವು ಸ್ನೇಹಿತರನ್ನ ಕರ್ಕೊಂಡು ಬಂದ್ಬಿಡ್ತೀರಾ? ಮಾಡಾಕೋ ನಾಳ್ತಾನೆ, ನಾನು ಎಲ್ಲಿ ಬಡ್ಕೊಳ್ಳಿ? ಸುಮ್ಮನಿರಿ, ಮನೇಲಿ ಒಂದು ಸಾಮಾನು ಇಲ್ಲ, ಏನಿಲ್ಲ. ಅಲ್ಲ ಕಣೆ, ಏನೋ ಅಪರೂಪಕ್ಕೆ ಬಂದವನೇ. ಒಂದು ಕೆಲಸ ಮಾಡು, ವೆಜಿಟೇಬಲ್ ಪಲಾವ್ ಮಾಡಾಕ್ಬಿಡು. ಓ, ವೆಜಿಟೇಬಲ್ ಪಲಾವ್ ಮಾಡಾಕ್ಬಿಡ್ತಾರೆ? ಸುಮ್ಮನಿರಿ, ವೆಜಿಟೇಬಲ್ ಪಲಾವ್ನು ಏನೂ ಇಲ್ಲ, ಒಂದು ತರಕಾರಿ ಮನೇಲಿ ಇಲ್ಲ. ಅಯ್ಯೋ, ನನ್ನ ಮನಕಾಯೋಗ, ವೆಜಿಟೇಬಲ್ ಪಲಾವ್ಗೆ ತರಕಾರಿ ಇಲ್ಲ ಅನ್ಬಿಟ್ರಲ್ಲ ನನ್ನ ಸ್ನೇಹಿತನ ಹೆಂಡತಿ. ಅಯ್ಯೋ, ಏನು ಮಾಡೋದು, ಇನ್ನೇನು ಮಾತಾಡ್ತಾರೆ ನೋಡೋಣ ಇವರು. ಒಂದು ಕೆಲಸ ಮಾಡೆ, ತರಕಾರಿ ಇಲ್ಲದವ್ರು ಹಾಳಾಗೋಗ್ಲಿ, ರವೆ ದೋಸೆ ಮಾಡಿಬಿಡು. ರವೆ ದೋಸೆ ಸ್ವಲ್ಪ ಚೆನ್ನಾಗಿ ಮಾಡಿಬಿಡು. ರವೆ ದೋಸೆ ಮಾಡಿಬಿಡ್ತಾರೆ, ಹೋಗ್ರಿ ಹೋಗ್ರಿ. ರವೆ ದೋಸೆಗೆ ರವೆನೂ ಇಲ್ಲ, ಮೊಸರು ಇಲ್ಲ. ಅಯ್ಯೋ, ಮನಕಾಯೋಗ, ರವೆನೂ ಇಲ್ಲ ಮೊಸರು ಇಲ್ಲ ಅನ್ಬಿಟ್ಲ ನನಗೇನು ಮಾಡಾಕ್ತಾರೋ ಇವರು, ಕೇಳಿಸ್ಕೊಳ್ಳೋಣ ಇವರು. ಒಂದು ಕೆಲಸ ಮಾಡೆ, ರವೆನೂ ಇಲ್ಲ ಮೊಸರು ಇಲ್ಲ ಹಾಳಾಗೋಗ್ಲಿ, ಒಂದು ಕೆಲಸ ಮಾಡಿಬಿಡು, ಅರ್ಜೆಂಟ್ಗೆ ಸ್ವಲ್ಪ ಮೊಸರನ್ನ ಮಾಡಾಕ್ಬಿಡು. ಏ ಸುಮ್ಮನಿರಿ, ಮೊಸರು ಎಲ್ಲಿಂದ ತರೋದು ಅಂತ ಆಗಲೇ ಹೇಳಿಲ್ವಾ? ಅಕ್ಕಿ ಬೇರೆ ಮುಗ್ದೋಗ್ತಾ ಇದೆ, ಇಲ್ಲ ಆಗಲ್ಲ, ಹೋಗ್ರಿ. ಅಯ್ಯೋ, ನಾನೇನು ಮಾಡಲಿ, ಮೊಸರನ್ನ ಕೂಡ ಇಲ್ಲದೆ ಆಯ್ತಲ್ಲ. ಒಂದು ಕೆಲಸ ಮಾಡೆ, ಸ್ವಲ್ಪ ಬಜ್ಜಿ ಮಾಡಾಕ್ಬಿಡು. ಓಹ್, ಬಜ್ಜಿ ಮಾಡಿಬಿಡ್ತಾರೆ, ಬಾಳೆಕಾಯಿ ಇಲ್ಲ ಎಣ್ಣೆನೂ ಇಲ್ಲ, ಆಗಲ್ಲ, ಹೋಗ್ರಿ. ಮೆತ್ತಗೇಳಿ, ಅವ್ನು ಕೇಳಿಸ್ಕೊತಾನೆ. ಅಯ್ಯೋ, ನನ್ನ ಪಾಲ್ಗೆ ಬಜ್ಜಿನೂ ಇಲ್ಲ, ಇವ್ರು ಇನ್ನೇನು ಕೊಡ್ತಾರೋ ಏನೋ. ಇರು, ನಾನೇ ಹೋಗಿ ಹೇಳ್ಬಿಡ್ತೀನಿ. ಅಮ್ಮ, ತಾಯಿ, ಅಪ್ಪ, ಸ್ನೇಹಿತ, ನೋಡು, ಏನಾದ್ರೂ ಕೊನೆಗೆ ಉಪ್ಪಿಟ್ಟಾರು ನನಗೆ ಮಾಡಿಕೊಡದೆ ಹೋದ್ರೆ ನಿಮ್ಮ ಅಪ್ರಾಣೆ. ಹಳ್ಳಿಯಿಂದ ಬಂದಿರೋ ಯಜಮಾನರೊಬ್ರು ಒಂದು ಹೋಟ್ಲ್ನಲ್ಲಿ ರಾತ್ರಿ ಎಲ್ಲ ತಂಗಿದ್ರು. ಬೆಳಿಗ್ಗೆ ಹೋಟ್ಲ್ನವನಿಗೆ ದುಡ್ಡೆಲ್ಲ ಕೊಟ್ಟು ಹೊರಗಡೆ ಹೋದ್ರು. ರಸ್ತೆನಲ್ಲಿ ಹೋಗಿದ್ದಾರೆ, ಅರ್ಧ ರಸ್ತೆ ಹೋಗಿದ್ದಾರೆ, ಸಡನ್ ಆಗಿ ನೆನಪು ಬಂತು, ಛತ್ರಿ ಆ ಹೋಟ್ಲಲ್ಲೇ ಮರೆತು ಬಿಟ್ಟಿದ್ದಾರೆ ಅಂತ. ಗಾಬರಿಯಾಗಿ ಓಡ್ ಬಂದ್ರು. ಓಡ್ ಬಂದು ಹೋಟೆಲ್ ಮಾಲೀಕನಿಗೆ ಹೇಳಿದ್ರು, ರೀ ಸ್ವಾಮಿ, ನಾನು ಈಗ ತಾನೇ 5ನೇ ನಂಬರ್ ರೂಮ್ನಲ್ಲಿದ್ದೆ, ನಾನು ಛತ್ರಿ ಮರೆತು ಬಿಟ್ಟಿದ್ದೀನಿ, ನೀವೇನಾದ್ರು ಎತ್ತಿಟ್ಟಿದ್ದೀರಾ? ನೋಡಿ ಸ್ವಾಮಿ, ನಾವಿಲ್ಲಿ ಯಾವ ಛತ್ರಿನೂ ಏನು ನಮಗೆ ಸಿಕ್ಕಿಲ್ಲ. ಒಂದು ಕೆಲಸ ಮಾಡಿ, ನೀವು ಇದ್ದಿದ್ದ 5ನೇ ನಂಬರ್ ರೂಮನ್ನ ನಾವು ಈಗ ತಾನೇ ಒಂದು ಹೊಸದಾಗಿ ಮದುವೆ ಆಗಿರೋರು ಕೊಟ್ಟಿದ್ದೀನಿ, ಗಂಡ ಹೆಂಡತಿ ಇಬ್ಬರು ರೂಮಲ್ಲೇ ಇದ್ದಾರೆ, ನೀವು ಅವ್ರನ್ನೇ ಕೇಳಿ ಆ ರೂಮಲ್ಲಿದ್ದರೆ ದಯವಿಟ್ಟು ತಗೊಂಡು ಹೋಗಿ. ಸದ್ಯ ಅಷ್ಟಾರು ಹೇಳಿದ್ರಲ್ಲ, ಏನೋ ಮೋಸನೇ ಹೋಗ್ಬಿಡ್ತೀರಾ ಅನ್ಕೊಂಡಿದ್ದೆ. ಇರಲಿ ಇರಲಿ, 5ನೇ ನಂಬರ್ ರೂಮ್ ಹೋಯ್ತೀರಿ. ಹಾ, ಹೋಯ್ತಾ ಇದ್ದಂಗೆನೆ ಬಾಕ್ಲಲ್ಲಿ ಅವನಿಗೆ ಶಬ್ದ ಬಂತು ರೂಮೊಳಗೆ. ನವದಂಪತಿಗಳು ಪಾಪ, ಅವರು ಸಂತೋಷದಲ್ಲಿ ಏನೋ ಮಾತಾಡ್ಕೋತಾ ಇದ್ದಾರೆ. ನಮ್ಮ ಯಜಮಾನರು ಮೆತ್ತಗೆ ಬಾಗಿಲು ಕಿವಿ ಕೊಟ್ಟು ಕೇಳ್ತಾ ಇದ್ದಾರೆ, ಅವ್ರ ಒಳಗಡೆಯಿಂದ ಮಾತಾಡ್ತಾ ಇದ್ದಾರೆ. ಚಿನ್ನ, ನಿನ್ನ ಈ ಈ ಮುದ್ದಾದ ಕಣ್ಣುಗಳು, ಆಹಾ, ಈ ಕಣ್ಣುಗಳು ಎಷ್ಟು ಚೆನ್ನಾಗಿದೆ. ಅದೆಲ್ಲ ನಿನ್ನದೇ, ನಿನ್ನದೇ ಪ್ರಿಯ, ನಿನ್ನದೇ. ಆಹಾ, ಚಿನ್ನ, ನಿನ್ನ ನಿನ್ನ ಈ ನಗು, ಈ ಹವಳದಂತಹ ತುಟಿಗಳು, ಆಹಾ, ಎಷ್ಟು ಚೆನ್ನಾಗಿದೆ. ಅದೆಲ್ಲ ನಿನ್ನದೇ ಚಿನ್ನ, ನಿನ್ನದೇ. ಆಹಾ, ಆಹಾ, ಬಹಳ ಸಂತೋಷ, ಬಹಳ ಸಂತೋಷ. ನಿನ್ನ ಈ ಕೂದಲು, ಆಹಾ, ಆಹಾ, ಎಷ್ಟು ಚೆನ್ನಾಗಿದೆ ಈ ಉದ್ದವಾದ ಕೂದಲುಗಳು. ಸದ್ಯ ಅದು ನಿನ್ನದೇ ಚಿನ್ನ. ಆಹಾ, ಆಹಾ, ನಿನ್ನ ಈ ಬಳ್ಳಿಯಂತ ನಡು, ಆಹಾ, ನಿನ್ನ ಈ ಬಣ್ಣ, ಆಹಾ, ಎಲ್ಲವೂ ನಿನ್ನದೇ ಚಿನ್ನ. ಹೊರಗಡೆಯಿಂದ ಯಜಮಾನರು ಕೋಪ ಬಂದ್ಬಿಡ್ತು. ರೇ ಸ್ವಾಮಿ, ಎಲ್ಲ ನಿಮ್ದೇ ಇರ್ಬೋದು, ಆ ಬೂಲೆಯಲ್ಲಿ ಛತ್ರಿ ಇದೆಯಲ್ಲ, ಅದು ಮಾತ್ರ ನನ್ನದು, ಇಲ್ಲಿ ಕೊಟ್ಬಿಡ್ರಿ. ಒಬ್ಬೊಬ್ರು ಒಂದೊಂದರಲ್ಲಿ ಬಹಳ ನಿಪುಣರು. ಅದರಲ್ಲಿ 3 ಜನ ಸ್ನೇಹಿತರಿದ್ರು, ಅವರು ಮರೆಯೋದ್ರಲ್ಲಿ ಮಹಾ ನಿಪುಣರು. ಅವ್ರು ಮರೆಯೋಂಗೆ ಈ ಪ್ರಪಂಚದಲ್ಲಿ ಯಾರೂ ಮರೀತಾನೆ ಇರಲ್ಲ ಅಂತ ಕಾಣುತ್ತೆ. ಅವ್ರ ಹೆಂಡತಿರೆಲ್ಲ ಒಂದು ಕಡೆ ಸೇರ್ಕೊಂಡ್ರು ತಮ್ಮ ಕಷ್ಟ ಸುಖ ಮಾತಾಡ್ಕೊಳಕ್ಕೆ. ಅವರವ್ರ ಗಂಡಂದಿರು ಎಷ್ಟೆಷ್ಟು ಮರಿತಾ ಇದ್ರು ಅಂತ 3 ಜನ ಮಾತಾಡ್ಕೊತಾ ಇದ್ದಾರೆ. ಒಬ್ರು ಹೇಳಿದ್ರು, ಲೇ ಸರೋಜಾ, ಲೇ ರುಕ್ಮ, ನಮ್ಮ ಯಜಮಾನ್ರು ಅದು ಎಷ್ಟು ಮರ್ತೋಗ್ತಾರೆ ಅಂತಂದ್ರೆ, ಅಯ್ಯೋ, ಹೇಳಕ್ಕೇ ಆಗಲ್ಲ ಬಿಡೆ. ಮೊನ್ನೆ ಬಹಳ ಘನಕಾರ್ಯ ಮಾಡ್ದಂಗೆ ಓಡ್ ಬಂದ್ ನನ್ಗೆ ಹೇಳಿದ್ರು, ನೋಡೆ, ಯಾವಾಗ್ಲೂ ನೀನ್ ಹೇಳ್ತೀಯ ನಾನು ಮರ್ತೋಗ್ತೀನಿ ಮರ್ತೋಗ್ತೀನಿ ಅಂತ. ನೋಡು, ಇವತ್ತು ಛತ್ರಿ ಮರ್ತೋಗೇ ಇಲ್ಲ, ವಾಪಸ್ ತಂದಿದ್ದೀನಿ. ನಾನು ಅವ್ರಿಗೆ ಹೇಳ್ದೆ, ಹೋಗ್ರಿ, ಇವತ್ತು ನೀವು ಛತ್ರಿನೇ ತಗೊಂಡೋಗಿರ್ಲಿಲ್ಲ ಅಂತ. ಛತ್ರಿನೇ ತಗೊಂಡೋಗಿರ್ಲಿಲ್ಲ, ಅವರು ಯಾರ್ದೋ ಎತ್ಕೊಂಡ್ಬಂದ್ಬಿಟ್ಟವ್ರೆ. ಇನ್ನೊಬ್ಳು, ಅಯ್ಯೋ, ನಮ್ಮ ಯಜಮಾನ್ರ ವಿಷಯ ನೀವು ಯಾಕೆ ಹೇಳಬೇಕು, ಹಣೆ ಹಣೆ ಬಡ್ಕೋಬೇಕು ಅವ್ರ ಹೆಸರು ಹೇಳಿ. ಅಯ್ಯೋ, ಮೊನ್ನೆ ನೋಡೆ ಗಾಬರಿಯಾಗಿ ಓಡ್ ಬಂದ್ಬಿಟ್ರು, ನಾನು ಎಲ್ಲಿ ಏನಾಯ್ತು ಅನ್ಕೊಂಡಿದ್ದೆ.
ನೋಡಿದ್ರೆ ಬಂದು ಹೇಳ್ತಾವ್ರೆ, ನೋಡೇ ನೋಡೇ ಇವತ್ತು ಯಾವನೋ ನನ್ನ ಬೈದ್ಬಿಟ್ಟ, ಸಿಕ್ಕಾಪಟ್ಟೆ ಬೈದ್ಬಿಟ್ಟು ನಿಮ್ಮ ಮಗನ್ನ ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟ, ನಾನು ಅದಕ್ಕೆ ಎದುರ್ಕೊಂಡು ಓಡ್ ಬಂದಿದ್ದೀನಿ, ಪೊಲೀಸ್ನವ್ರಿಗೆ ಸುತ್ತಲೂ ಬಂದೋಬಸ್ತ್ ಮಾಡಿದ್ದೀನಿ ಅಂತ ಬಂದು ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ರೀ ನಿಮ್ಗೇನು ತಲೆಗೆಲೆ ಕೆಟ್ಟಿದ್ಯಾ, ಮದುವೆ ಯಾಕೆ ನಮ್ಗೆ 6 ತಿಂಗಳಾಗಿದೆ ನಮ್ಗೆ ಮಕ್ಕಳೇ ಇಲ್ವಲ್ರಿ ಅಂತ ಅಯ್ಯೋ ಅಂತ ಅವಾಗ ತಲೆ ತಲೆ ಬಡ್ಕೊಂಡ್ರು. ಮೂರನೇವಳು ಹೇಳ್ತಾಳೆ, ಅಯ್ಯೋ ನಿಮ್ದೆಲ್ಲ ಪರವಾಗಿಲ್ಲ ಬಿಡ್ರಿ, ಯಾವತ್ತೋ ಒಂದು ದಿವಸ ನಡೆಯೋ ಕತೆ, ನಮ್ಮ ಯಜಮಾನ್ರದ್ದು ದಿವಸದ ಕತೆ, ಯಾರಿಗೆ ಹೇಳ್ತಾಳೆ ಬಡ್ಕೊಳ್ಳಿಲ್ಲನು. ಏನು ಮಾಡ್ತಾರೆ ಗೊತ್ತೇನೆ, ದಿವಸ ಬೆಳಿಗ್ಗೆ ಎದ್ಬಿಟ್ಟು ಅಕ್ಕ ನಿನ್ನೆಲ್ಲೋ ನೋಡಿದ್ದೀನಲ್ಲ ಅಂತಾರೆ, ನಾನು ಎಲ್ಲೋಗಿ ಬಡ್ಕೊಳ್ಳಿ. ಒಂದು ಸತಿ ಒಂದು ದೊಡ್ಡ ಪೈಲ್ವಾನ್ರ ಗುಂಪು ಒಂದು ಕಡೆ ಸೇರಿತ್ತು. ಅವರವರು ತಮ್ಮ ಶಕ್ತಿ ಪ್ರದರ್ಶನಗಳನ್ನು ಮಾಡ್ತಾ ಇದ್ರು. ಮಾಡ್ತಾ ಇರಬೇಕಾದ್ರೆ ಒಬ್ಬ ದೊಡ್ಡ ಪೈಲ್ವಾನು, ಅವನು ಒಂದು ಸವಾಲಾಗ್ದ, ನಾನೊಂದು ನಿಂಬೆಹಣ್ಣು ಸಂಪೂರ್ಣವಾಗಿ ರಸ ತೆಗೆದು ಇಲ್ಲಿ ಇಟ್ಟಿದ್ದೀನಿ, ಇದರಲ್ಲೂ ಯಾರಾದರೂ ಒಂದೆರಡು ತೊಟ್ಟು ರಸ ತೆಗೆದ್ರೆ ಅವರಿಗೆ ನಾನು ಶರಣಾಗ್ತೀನಿ ಹಾಗೂ ಸನ್ಮಾನ ಮಾಡ್ತೀನಿ ಅಂತ. ದೊಡ್ಡ ದೊಡ್ಡ ಪೈಲ್ವಾನರೆಲ್ಲ ಬಂದರು, ಬಹಳ ಪ್ರಯತ್ನ ಪಟ್ಟರು ಆಗಲಿಲ್ಲ, ಬಹಳ ಬಹಳ ಪ್ರಯತ್ನ ಪಟ್ಟರು ಆಗಲಿಲ್ಲ. ಸರಿ ಮೈಕ್ ಇಟ್ಕೊಂಡು ಒಬ್ಬ ದೊಡ್ಡ ಪೈಲ್ವಾನ, ಇನ್ಯಾರಾದರೂ ಇದ್ದೀರಾ, ಯಾರು ಬೇಕಾದರೂ ಬಂದು ಪ್ರಯತ್ನ ಪಡ್ಬೋದು ಅಂತ ಜೋರಾಗಿ ಘೋಷಣೆ ಮಾಡ್ದ. ಕೊನೆಯಿಂದ ಒಂದು ಶಬ್ದ ಕೇಳಿಸ್ತು, ಸ್ವಾಮಿ ನಾನ್ ಬರ್ಬೋದಾ? ಏನಯ್ಯ ಈ ಸೌಂಡೇ ನಡುಗುತ್ತಲ್ಲ, ಈ ಮನುಷ್ಯ ಯಾರು ಅಂತ ಕೇಳಿದ್ರು. ಸಣ್ಣಕ್ಕೆ ಪೆನ್ಸಿಲ್ ಇದ್ದಂಗಿದ್ದ ಆ ಮನುಷ್ಯ. ಅವನು, ಸ್ವಾಮಿ ನಾನ್ ಬಂದು ಟ್ರೈ ಮಾಡ್ಬೋದಾ? ನೇನಯ್ಯ ಒಳ್ಳೆ ಪಂಚರ್ ಆಗಿರೋ ಸೈಕಲ್ ಬಂದಂಗೆ ಬತ್ತಾ ನಿನ್ನ ಕೈಲಿ ಏನಾಗುತ್ತೆ ಅಂತ ಅವರು. ಆಗಲ್ಲ ಹೋಗಪ್ಪ ನಿನ್ನ ಕೈಲಿ ಆಗಲ್ಲ, ಯಾಕೆ ಸುಮ್ಮನೆ ಬರ್ತೀಯ, ಜನ ನಗಕ್ಕೆ ಬರ್ತೀಯ ನೀನು. ಜನ ಹೇಳಿದ್ರು, ಇಲ್ಲ ಬಿಡಿ ಸ್ವಾಮಿ, ಏನೋ ಎಂತೆಂಥ ದೊಡ್ಡ ದೊಡ್ಡ ಪೈಲ್ವಾನ್ರಗಳ ಕೈಲೂ ಆಗಿಲ್ಲ, ಅವ್ರ ಕೈಲಿ ಆಗದೆ ಹೋದ್ರೂ ಪರವಾಗಿಲ್ಲ, ಮರ್ಯಾದೆ ಉಳಿತೆ ಕೋಡಿ ಪರವಾಗಿಲ್ಲ ಅಂತ. ಸಾರ್ ಟ್ರೈ ಮಾಡಿ ಒಂದು ಸತಿ ನನ್ನ ಬಿಟ್ಟು ನೋಡಿ. ಆಯ್ತಪ್ಪ ಇನ್ನು ಮುಂದಕ್ಕೆ ರಾಗ ಹೇಳಿಬೇಡ ಬಾಪ್ಪ ಅಂತ ಕರೆದ್ರು. ಅವನು ಬಂದ, ಕೋಡಿ ಸ್ವಾಮಿ. ಆಯ್ತಪ್ಪ ಇನ್ನು ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ನೀನು ಮಾತಾಡಿದ್ರೆ ಸತ್ಕಿ ತೊಗೊಬಿಟ್ಟೆ ತಗ ಅಂತ ಕೈ ಕೊಟ್ರು. ಅವನು ಹಿಡ್ಕೊಂಬಿಟ್ಟು ಅದನ್ನು ತೊಕಳ್ಳಿ ಡಗ್ 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 ಅಂತ 3 ತೊಟ್ಟು ರಸ ತೆಗೆದುಬಿಟ್ಟ. ಜನ ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರು. ಹ್ಞೂ ಹೀಗೆ ಜನ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಸರಿ ಅಲ್ಲಿನ ದೊಡ್ಡ ಪೈಲ್ವಾನ್ ಬಂದ್ಬಿಟ್ಟು, ಸ್ವಾಮಿ ತಾವುಗಳು ಯಾರು ಅಂತ ನನಗೆ ಅರ್ಥ ಆಗಿಲ್ಲ, ತಮ್ಮ ಪರಿಚಯ ಹೇಳ್ತೀರಾ ಅಂತ ಕೇಳಿದ. ಅದಕ್ಕೆ ಅವನು, ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರು. ಕೆಲವು ಟೈಮ್ನಲ್ಲಿ ಪ್ರಶ್ನೆಗಳು ಕೇಳ್ತಾರೆ, ಒಂದಕ್ಕೊಂದು ಸಂಬಂಧವೇ ಇರಲ್ಲ. ಇದೇ ರೀತಿ ಮೇಷ್ಟ್ರು ಒಂದ್ಸತಿ ಮಕ್ಕಳಿಗೆ ಪ್ರಶ್ನೆ ಹಾಕಿದ್ರು, ಒಂದಕ್ಕೊಂದು ಸಂಬಂಧವಿಲ್ಲದ ಪ್ರಶ್ನೆ. ಹುಡುಗರಿಗೂ ರೇಗೋದ್ರೆ ಏನಾದ್ರು ಅಂದೆ ಅಂತಾರೆ ನೋಡಿ. ಸರಿ ಮೇಷ್ಟ್ರು ಪ್ರಶ್ನೆ ಹಾಕಿದ್ರು, ಹುಡುಗರ ನೋಡಿ ನಾನೊಂದು ಪ್ರಶ್ನೆ ಹಾಕ್ತೀನಿ ಲೆಕ್ಕದ ಮೇಷ್ಟ್ರು ಪ್ರಶ್ನೆ ಅಂದ್ಮೇಲೆ ಲೆಕ್ಕ ಹಾಕೊಂಡು ಕರೆಕ್ಟಾಗಿ ಹೇಳಬೇಕು. ನಿಮ್ಮ ಕ್ಲಾಸ್ನಲ್ಲಿ 22 ಜನ ಹುಡುಗರಿದ್ದೀರಾ, ಅಂದಮೇಲೆ ನನ್ನ ವಯಸ್ಸು ಎಷ್ಟು? ಏನೇನು ಹೆಂಗ ಹೇಳೋದು ಹೆಂಗ ಹೇಳೋದು, ಒಂದಕ್ಕೊಂದು ಪ್ರಶ್ನೆ ಸಂಬಂಧವಿಲ್ಲದಂಗೆ ಕೇಳ್ತಾರೆ, ಹೆಂಗ ಹೇಳೋದು? ಒಬ್ಬಡಿಗೆ ಟಕ್ ಅಂತ ಎದ್ಬಿಟ್ಟು, ಸಾರ್ ಸರ್ ಏನೋ ಸರ್ ನಿಮಗೆ 52 ವರ್ಷ. 52 ವರ್ಷ, ವೆರಿ ಗುಡ್, ಕರೆಕ್ಟ್ ಆಗಿ ಹೇಳಿದೆ, ಬಹಳ ಬುದ್ಧಿವಂತ ನೀನು, ವೆರಿ ಗುಡ್. ಹೇಗೆ ಹೇಳಿದೆ ಇಷ್ಟು ಪರ್ಫೆಕ್ಟ್ ಆಗದೆ, ಹೇಗೆ ಹೇಳಿದೆ ಹೇಳು ನೋಡೋಣ. ಏನಿಲ್ಲ ಸರ್, ನಮ್ಮ ಮಾವ ಒಬ್ಬ ಇದ್ದಾನೆ, ಅವನು ಹಾಫ್ ಮ್ಯಾಡು, ಅವನಿಗೂ 26 ವರ್ಷ, ಅಂದಮೇಲೆ ನೀವು ಫುಲ್ ಮ್ಯಾಡು, 52 ವರ್ಷ ಅಂದ್ಬಿಟ್ಟು ಕರೆಕ್ಟ್ ಆಗಿ ಲೆಕ್ಕ ಆಗಿದೆ ಸರ್. ನಮ್ಮೂರಿನವ್ರಿಗೆ ಈ ಸಿಂಗಾಪುರ್ಗೆ ಹೋಗ್ಬೇಕು ಅಂದ್ರೆ ಬಹಳ ಶೋಕಿ. ಕೆಲವರಂದ್ರು ಸಿಂಗಾಪುರ್ ಅಂದ್ರೆ ಪ್ರಾಣ ಬಿಟ್ಬಿಡ್ತಾರೆ, ಏನು ಬೇಡಯ್ಯ ನಮಗೆ, ಅಲ್ಲಿನ ಸಾಮಾನು ತರೋದು ಏನು ಬೇಡ, ಅದೆಲ್ಲ ಬೇರೆಯವ್ರು ಕೊಟ್ಬಿಡ್ತೀವಿ, ನಮಗೆ ಕರ್ಕೊಂಡೋಗಿ ಕರ್ಕೊಂಬಂದ್ರೆ ಸಾಕು, ನೋಡ್ಕೊಂಬಂದ್ಬಿಡ್ತೀವಿ ಅಂತ. ಇದೇ ರೀತಿ ಇಬ್ರು ಸ್ನೇಹಿತರು, ಯಾಕೆ ಅವರಿವ್ರಿಗೆ ದುಡ್ಡು ಕೊಡಬೇಕು, ನಾವೇ ದುಡ್ಡು ಹಾಕೊಂಡು ಹೋಗೋಣ ಅಂತ ಸ್ವಂತವಾಗಿ ಇಬ್ಬರೇ ಹೋದ್ರು ಸಿಂಗಾಪುರ್ಗೆ. ಏನು ಅಲ್ಲಿ ಹೋದ್ಮೇಲೆ ಹೇಳಬೇಕೆ, ಒಬ್ಬ ಶರ್ಟ್ ತೊಗೊಂಡ, ಇನ್ನೊಬ್ಬ ಬಾದಾಮಿ ತೊಗೊಂಡ, ಇಬ್ರು ಬೇರೆನೇನೇನೋ ತಗೊಂಬಿಟ್ರು, ಒಬ್ಬ ಟೇಪ್ ರಿಕಾರ್ಡ್ ತಗೊಂಡ, ಇನ್ನೊಬ್ಬ VCR ತಗೊಂಡ, ಇನ್ನೊಬ್ಬ ಇನ್ನೊಂದು ತಗೊಂಡ, ಇಬ್ರು ತಗೊಂಡು ಸಿಕ್ಕಾಪಟ್ಟೆ ಸಾಮಾನುಗಳೆಲ್ಲ ತಗೊಂಡು ಎಲ್ಲ ಎದೆ ಮೇಲೆ ಹೊತ್ಕೊಂಡು ಓಡ್ ಬಂದರು. ಹೊಟ್ಟೆ ಭಾಳ ಹಸಿತಿದೆ, ಅದ್ರ ಸಮೀಕ್ಕೆ ಅದು ಕೇಳ್ತೀಯೇ ಏನು ಮಾಡೋದು. ಒಂದು ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ರು, ಅಲ್ಲಿ ಹೇಳಬೇಕೆ ಯಾವ ಹೋಟ್ಲು ಏನು ಕತೆನೋ, ಹೋದ್ರು ನುಗ್ಗಿದ್ರು ಕೂತ್ಕೊಂಡ್ಬಿಟ್ರು ದೊಡ್ಡ ರೂಮ್ನಲ್ಲಿ. ಹೋಗಿ ಕೂತ್ಕೊಂಡು ಒಬ್ಬ ವೇಟ್ರನ್ನ ಕರೆದ್ರು, ಬಾಪ್ಪ ಇಲ್ಲಿ
ಇವ್ರ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಅವನ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ. ಈ ಭಾಷೆದು ಬೇರೆ ತೊಂದರೆ ಇದೆ ನೋಡಿ ಅಲ್ಲಿ. ಸರಿ, ಅವ್ರನ್ನ ಕರೆದ್ಬಿಟ್ಟು ತಿನ್ನಕ್ಕೇನಿದೆ ಅವನು ಓಹೋ ಇವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ. ಸರಿ ಸ್ವಾಮಿ, ಮೀನು 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 ಕರಡು ಮೀನು ಕರಡು ಓ ಅದಕ್ಕೂ ಏನೋ ಬೈತಾವ್ರಪ್ಪ, ಅರ್ಥ ಆಗಲ್ಲ. ಸರಿ, ಈ ಫುಡ್ ಫುಡ್ ಈಸ್ ಆಲ್ಸೋ ದೇರ್ ಕಿವಿಂಗ್ ಮೀ ಈಸ್ ಬೆಟರ್ ಫುಡ್ ಈಸ್ ದೇರ್. ಅಯ್ಯೋ ನಮಗೆ ಗೊತ್ತಿರೋ ಇಂಗ್ಲೀಷ್ ಅವ್ರಿಗೆ ಅರ್ಥ ಆಗಲ್ಲ ಬಿಡಯ್ಯ, ದೊಡ್ಡ ಇಂಗ್ಲೀಷ್ ಮಾತಾಡ್ತೇನೆ ನೀನು. ಕೇಳು ಕೇಳು ತಿನ್ನೋಕ್ಕೆ ಫುಡ್ ಫುಡ್ ಸರ್ ಫುಡ್ 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 ಚಿಕನ್ ಪ್ಯಾನೋ ಮ್ಯಾಕೋನ್. ಓಹೋ, ಯಾವುದು ಗೊತ್ತಿಲ್ಲದ ಹೆಸರು. ಇಂಡಿಯನ್ ಇಂಡಿಯನ್ ಡಿಶ್ ಈಸ್ ಆಲ್ಸೋ ದೇರ್ ಈಸ್ ಬೆಟರ್ ಟು ಓ ಇಂಡಿಯನ್ ಡಿಶ್ ಬಿರಿಯಾನಿ. ಅಷ್ಟೇ ತಗೊಂಬಪ್ಪ ಬಿರಿಯಾನಿ. ಏ ಬಿರಿಯಾನಿ ಇದೆ ಅಂತ ಬಿಡ, ಬಿರಿಯಾನಿ ಬಿರಿಯಾನಿ ಬ್ರಿಂಗ್ ಬ್ರಿಂಗ್ ಬಿರಿಯಾನಿ. ಹೋದ, ಸ್ವಲ್ಪ ಹೊತ್ತಾದ್ಮೇಲೆ ಎರಡು ಪ್ಲೇಟ್ ಬಿರಿಯಾನಿ ಇಟ್ಕೊಂಡು ಬಂದು ಟೇಬಲ್ ಮೇಲೆ ಇಟ್ಟರು. ಒಂದಾಗಲು ತೆಗೆದು ಬಾಯಿಗೆ ಹಾಕಿದ್ರು, ಬಹಳ ರುಚಿಯಾಗಿತ್ತು. ಎಲ್ಲ ಚೆನ್ನಾಗಿ ತಿಂದುಬಿಟ್ಟು ಮುಗಿಸ್ಬಿಟ್ರು. ಸರಿ, ಹೊಟ್ಟೆ ಹಸು ಬಂತು ನಿಂತು, ಆದರೂ ಬಾಯಿ ಚಪ್ಪಲ ಎಳಿತಾ ಇತ್ತು. ಇನ್ನೆರಡು ಪ್ಲೇಟ್ ಬಿರಿಯಾನಿಗೆ ಆರ್ಡರ್ ಮಾಡಿಬಿಡೋಣ ಅಂತ ಆರ್ಡರ್ ಮಾಡಿದ್ರು. ಈ ಅಗೇನ್ ಪ್ಲೇಟ್ ಬ್ರಿಂಗಿಂಗ್ ಯು ದೇರ್ ಗೋಯಿಂಗ್ ಸಾಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಕ್ಕೋ ಬೈಕೊಂಡು ಹೋದ್ ನಾನು. ಇಲ್ಲ ಕಣಯ್ಯ, ತರ್ತೀನಿರು ಅಂತ ಹೇಳಿರ್ಬೇಕು, ಸುಮ್ಮನಿರು, ಏನು ಬೈದ್ರೆ ನಮ್ಗೆ ಅರ್ಥ ಆಗಲ್ವಲ್ಲ. ಸ್ವಲ್ಪ ಆದ್ಮೇಲೆ ಇನ್ನೆರಡು ಪ್ಲೇಟ್ ತಿಂದ ಚೆನ್ನಾಗಿ ತಿಂದ್ಬಿಟ್ರು. ಓ ಬಿರಿಯಾನಿ ಭಾಳ ಚೆನ್ನಾಗಿತ್ತು ಕಣಯ್ಯ, ಬಿಲ್ ಬರ್ತದೆ ಕಾಯಿ, ಒಂದು 2,000 ಬರ್ಬೋದು, ನೋಡೋಣ. ಇರಯ್ಯ ಹೋದ್ರೋಗ್ಲಿ, ದುಡ್ಡು ಜೀವನ ಮುಖ್ಯ. ಇಷ್ಟು ರುಚಿಯಾದ ಬಿರಿಯಾನಿ ನಮ್ಗೆ ಇಂಡಿಯಾದಲ್ಲಿ ಎಲ್ಲಿ ಸಿಗುತ್ತೆ? ಬಿಲ್ ಬಿಲ್ ಈಸ್ ಬ್ರಿಂಗಿಂಗ್ ಈಸ್ ಆಲ್ ಬ್ರಿಂಗಿಂಗ್ ಬಿಲ್ 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 ತಂದಿಟ್ರೆ ಬೇರೆ 8 ತಂದಿಟ್ಟ. ಏನಯ್ಯ ಇದು, ನಮ್ಮ ಇಂಡಿಯಾ ದುಡ್ಡಿಗೆ 8 ಆಗುತ್ತೆ ಅಷ್ಟೇ ಕಣಯ್ಯ, ಏನೇ ಇಷ್ಟು ಸಸ್ತಾಗೈತೆ? ನಾವು ಇಂಡಿಯಾದಲ್ಲಿ ಹೋಗಿ ಒಂದು ಹೋಟ್ಲಿಗೆ ಇಟ್ಲಿ ತೆಗೆದ್ಬಿಡೋಣ. ಕೇಳು ಕೇಳು, ಏನು ಮಟನ್ ಏನು ಕೇಳು, ಹೆಂಗೆ ಮಾಡೋದು ಏನು ಕೇಳು. ಓ ಹೆಂಗೆ ಮಾಡೋದು ಅಂತ ಕೇಳಿದ್ರೆ ಬೆಳೆ ಕರೆಸ್ಬಿಡ್ತಾನೆ ಅಷ್ಟೇ ಅವ್ನ ಭಾಷೆನಲ್ಲ. ಅವನು ಸುಮ್ಮನಿರು, ಮೊದಲು ಯಾವುದು ಮಟನು ಅಂತ ಕೇಳೋದು. ಇದು ಮಟನು ಯಾವುದೋ 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 ಯೋ ಸಿಕ್ಕಾಪಟ್ಟೆ ಬೈತಾನು ಸುಮ್ಮನಿರು. ಇದು ಈಸ್ ಕುರಿ ಕುರಿ ಓ ಕುರಿ ಅಲ್ವಂತಲ್ಲ. ಯೋ ಗಾಚಾರ ಕೆಟ್ಟೋತು ಕಣ, ಹಸು ಇರ್ಬೇಕು ಕೇಳಯ್ಯ. ಯೋ ಅದಕ್ಕೂ ಬೈತಾವ್ನು ಇದೆಯಾ? ಯೋ ನನಗನ್ಸುತ್ತೆ ಕೋಳಿ ಇರ್ಬೇಕು ಕಣೆ, ಆ ಸಣ್ಣಕ್ಕೆ ತುಂಡು ಮಾಡಾಕಿರ್ಬೇಕು. ಕೇಳು ಮತ್ತೇನು ವಾಟ್? ಅಯ್ಯೋ ಸರಿ ಹೇಳ್ರಿ, ವಾಟ್ 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 ಕೂಲಾ ಗೋತ್ರ ಎಲ್ಲ ಕೆಟ್ಟೋಯ್ತು, ಓಡೋ ಅಂತ ಓಡೋಗ್ಬಿಟ್ರು. ಒಂದ್ಸತಿ ನಮ್ಮ ರೇಡಿಯೋದವರು ಇಂಟರ್ವ್ಯೂ ತಗೋಬೇಕು ಅಂತ ಹೋದ್ರು. ಮಹಿಳಾ ಸಮಾಜದ ವತಿಯಿಂದ ಹೋಗಿದ್ರು ಏನೋ ಪಾಪ ಗೊತ್ತಿಲ್ಲ, ಒಟ್ಟಿಗೆ ಇಂಟರ್ವ್ಯೂ ತಗೊಳ್ಳೋಣ ಅಂತ ಹೊರಟಿದ್ರು. ಹೋಗ್ತಾ ಇದ್ದಾಗ ಯಾರ ಬಗ್ಗೆ ಇಂಟರ್ವ್ಯೂ ತಗೊಳ್ಳೋದು? ನಮ್ಮ ಊರಿನಲ್ಲಿ ಬಹಳ ದೊಡ್ಡ ಪತಿವ್ರತೆ ಯಾರಿದ್ದಾರೆ ಅವ್ರ ಬಗ್ಗೆ ಇಂಟರ್ವ್ಯೂ ಮಾಡೋಣ ಅಂತ ಕೇಳ್ತಾ ಹೋದ್ರು. ಒಂದು ಊರಿನಲ್ಲಿ ಹೋಗಿ ಕೇಳಿದ್ರು, ನೋಡಿ ಸ್ವಾಮಿ, ಈ ಊರಿನಲ್ಲಿ ಬಹಳ ಪತಿವ್ರತೆಯರು ಯಾರಾದರೂ ಇದ್ದರೆ ಅವ್ರ ಬಗ್ಗೆ ಒಂದು ಇಂಟರ್ವ್ಯೂ ತಗೊಳ್ಳೋಣ ಅಂತ ಬಂದಿದ್ದೀವಿ. ಆ ಊರಿನ ಶಾನ್ಭೋಗ್ ಹೇಳಿದ್ರು, ಇದ್ದಾರೆ ಸ್ವಾಮಿ, ಇಲ್ಲೊಬ್ರು ಇದ್ದಾರೆ ಮಹಾಪತಿವ್ರತೆ, ಅವರು ಪಾಪ. ಯಾಕೆ ಸ್ವಾಮಿ ಪಾಪ ಅಂತ ಇದ್ದಾರೆ? ಇಲ್ಲ, ನೆನ್ನೆ ತಾನೇ ಅವ್ರ ಯಜಮಾನರು ತೀರೋದ್ರು. ಹೌದೇ? ಅಯ್ಯೋಯ್ಯೋ, ಅಂಥ ಪತಿವ್ರತೆಗೆ ಹಿಂಗಾಗಬಾರ್ದಾಗಿತ್ತು. ಸರಿ, ಅವ್ರನ್ನ ನಾವು ಮಾತಾಡಿಸ್ಬೋದಾ? ಎಲ್ಲಿ ಮಾತಾಡೋದು ಸ್ವಾಮಿ, ನೋಡಿ, ಇನ್ನು ಸ್ಮಶಾನದಲ್ಲಿ ಕೂತ್ಕೊಂಡು ಬೀಸಣ್ಣಿಗೆ ತಗೊಂಡು ಗಂಡನ ಆ ಒಂದು ಬೆಂಕಿ ಮುಂದೆ ಬೀಸ್ತಾ ಕೂತಿದ್ದಾಳೆ. ರಾತ್ರಿ ಎಲ್ಲ ಸುಡ್ತಾ ಇದ್ರು, ಇನ್ನೂ ಬೀಸ್ತಾನೆ ಅವಳೆ. ಸರಿ, ನಾವು ಅವ್ರನ್ನ ನೋಡ್ಬೋದಾ? ಹೋಗಿ ಸ್ವಾಮಿ, ಪರವಾಗಿಲ್ಲ. ಹೆಂಡತಿ ಸತ್ತು ಹೋದ ಗಂಡನ ಚಿತೆ ಮುಂದೆ ನಿಂತ್ಕೊಂಡು ಬೀಸ್ತಾ ಇದ್ದಾಳೆ. ಸುಟ್ಟು ಹೋಗಿದ್ದಾನೆ ಗಂಡ ಪಾಪ, ಏನೋ ಒಂದು ಅಷ್ಟೋ ಇಷ್ಟೋ ಅಲ್ಲಲ್ಲಿ ಬೆಂಕಿ ಉರಿತಾ ಇದೆ, ಅದಕ್ಕೆ ಬೀಸ್ತಾ ಹಾಕುತ್ತಿದ್ದಾಳೆ. ಹೆಂಡತಿ ನೋಡಿ ಕೇಳಿದ್ರು, ನೋಡಿ ಅಮ್ಮ, ನೀವು ಈ ಥರ ಬೀಸ್ತಾ ಇದ್ದೀರಲ್ಲ, ನೀವು ಮಹಾನ್ ಪತಿವ್ರತೆ ಅಂತ ಕೇಳ್ಪಟ್ವಿ, ಅದಕ್ಕೆ ನಿಮ್ಮನ್ನು ಒಂದೆರಡು ಪ್ರಶ್ನೆಗಳನ್ನ ಕೇಳೋಣ ಅಂತ ಬಂದ್ವಿ. ಕೇಳಿ ಅಣ್ಣ ಕೇಳಿ, ಯಾರ ಹತ್ರ ಕಷ್ಟ ಹೇಳ್ಕೊಳ್ಳೋದು? ಕೇಳಿ ಅಣ್ಣ ಕೇಳಿ. ಆಳ್ಬೇಡಿ ಅಮ್ಮ ಆಳ್ಬೇಡಿ, ನೀವು ಈ ರಾತ್ರಿಯೆಲ್ಲ ನಿಮ್ಮ ಯಜಮಾನ್ರಿಗೆ ಬೀಸಣಿಗೆ ಬೀಸ್ತಾ ಇದ್ದಾರಲ್ಲ, ನಿಮ್ಮ ಮುಂಚೆ ಮಾಡ್ತಾ ಇದ್ದ ನೆನಪಿಗೋಸ್ಕರ ಮಾಡ್ತಾ ಇದ್ದೀವಿ. ಇಲ್ರಣ್ಣ, ಅದು ಯಾಕೆ ಹೇಳ್ರಿ? ಅಯ್ಯೋ ಹೇಳೋದು ಭಾಳ ಕಷ್ಟ. ಜೀವನ ಇಡೀ ಅವ್ರು ನನಗೆ ಬೀಸಣಿಗೆ ತಗೊಂಡು ಬೀಸ್ತಾನೇ ಇದ್ರು, ಒಂದು ದಿವಸನಾದ್ರೂ ಬೀಸೋಣ ಅಂತ ಬೀಸ್ತಾನೇ ಇದ್ದೀನಿ. ಅಲ್ಲಮ್ಮ, ಹಂಗೆ ಬೀಸಿದ್ರ ಅರ್ಥ ಏನಿದೆ? ನೋಡಿ, ನಿಮ್ಮ ಯಜಮಾನ್ರು ತೀರೋಗಿದ್ದಾರಲ್ವಾ, ನೀವು ಹಿಂಗೆ ಎಷ್ಟೋ ತೊಂದು ಕೂತ್ಕೋತೀರ. ಏನಿಲ್ಲ ಅಣ್ಣ, ಇನ್ನು ಸ್ವಲ್ಪ ಉರಿಯೋದಿದೆ, ಅದು ಉರಿದ್ಬಿಡ್ಲಿ ಅಂತ. ಯಾಕೆಂದ್ರೆ ನಾಳೆ ಜನ ಅಂತಾರೆ ನೋಡಿ,
ಎಂತ ಪತಿರುತ್ತೇನಯ್ಯ, ಗಂಡನ ಆತ್ಮಕ್ ಶಾಂತಿ ಹೆಂಗ್ ಸಿಗುತ್ತೆ? ಗಂಡ ಇನ್ನು ಆ ಚಿತ್ತದ ಬೆಂಕಿನೂ ಆರಿಲ್ಲ, ಬೇರೆ ಮದ್ವೆ ಮಾಡ್ಕೊಂಡ್ಬಿಟ್ಲಲ್ಲ ಅಂತ ಅಂತಾರೆ ಅಂತ ಅಷ್ಟೇ. ನಾಳೆನೆ ನನ್ನ ಮದ್ವೆ ಮಾಡ್ಕೋಬೇಕು, ಅದ್ರೊಳಗಿದ ಆರ್ದೆ ಹೋದ್ರೆ ಹೆಂಗೆ ಅಂತ ಬೀಸ್ತಾ ಇದ್ದೀನಿ ಸಾರ್. ಇಬ್ರು ಮಹಾನ್ ಕೊಲೆಗಾರರನ್ನ ಹಿಡಿದ್ರು, ಅವರಿಬ್ಬರಿಗೂ ಮಧ್ಯದಲ್ಲಿ ಜಗಳ ಆಗ್ಬಿಟ್ಟು ಎಷ್ಟೋ ಜನ ಸತ್ತೋಗಿದ್ರು, ಅಂತ ದೊಡ್ಡ ಕೊಲೆಗರು. ಈ ಕೊಲೆಗಡುಕರನ್ನ ಕೋರ್ಟ್ ಗತಿಸಿ ಕಟ್ಟೆ ಮೇಲೆ ನಿಲ್ಲಿಸಿದ್ದಾರೆ. ನಮ್ಮ ಜಡ್ಜು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ನೋಡಿ, ನೀವು ಬಹಳ ಕೊಲೆಗಳನ್ನು ಮಾಡಿದೀರಾ ಅಂತ ನಿಮ್ಮ ಮೇಲೆ ಆರೋಪ ಇದೆ, ನೀವೇನು ಹೇಳ್ತೀರಾ? ಆ ಇರ್ಬೋದು, ಮಾಡಿದ್ಬಾರು ಬಿಡಿ, ಏನ್ ಮಾಡಕ್ಕಾಗ್ತದೆ? ಕೊಲೆ ಮಾಡ್ಬೇಕಾತ ಮಾಡಿದ್ವಿ, ಅದಕ್ಕೇನ್ ಮಾಡ್ಬೇಕು? ಪಬ್ಲಿಕ್ ಪ್ರಾಸಿಕ್ಯೂಟರ್, ನೀವೇನು ಹೇಳ್ತೀರಾ? ಸ್ವಾಮಿ, ಇವರು ಬಹಳ ಕೊಲೆಗಳನ್ನು ಮಾಡಿದ್ದಾರೆ, ಹಾಗೂ ಇವರು ಮಾಡಿರೋ ಕೊಲೆಗಳಿಗೆ ಲಕ್ಕವೇ ಇಲ್ಲ. ಅನೇಕ ಜನರ ಪ್ರಾಣ ತೆಗೆದಿರೋ ಇವರು ಈ ಪ್ರಪಂಚದಲ್ಲಿ ಬದುಕಿರಬಾರದು, ಆದ್ರಿಂದ ಇವರಿಗೆ ಮರಣದಂಡೆಯನ್ನು ವಿಧಿಸಬೇಕು ಅಂತ ನಾನು ನ್ಯಾಯಾಲಯವನ್ನ ಕೇಳ್ಕೊಳ್ತೀನಿ. ಕೇಳ್ಕೊಂಡಿದ್ದು ಪರವಾಗಿಲ್ಲ, ಚೆನ್ನಾಗಿ ಕೇಳ್ಕೊಂಡಿದ್ದೀರಾ, ಆಯ್ತು ಬಿಡಿ, ಇವರಿಬ್ಬರು ನೇಣ ಹಾಕ್ಬಿಡಿ. ನೇಣದ ಕಂಬದ ಹತ್ರ ನಾನು ಬರ್ತಾ ಇದ್ದೀನಿ, ವಿಲ್ ಗೋ, ಕಮಾನ್. ನೋಡಿ, ನೀವಿಬ್ರು ಈಗ ಸಾಯ್ತಾ ಇದ್ದೀರಾ, ನಿಮ್ಮಲ್ಲಿ ಯಾರು ಮೊದಲು ಸಾಯ್ಬೇಕು ಅಂತ ಹೇಳ್ತೀರಾ? ಲಾಯರ್ ಸಾಹೇಬ್ರ, ನಾನೇ ಮೊದಲು ಸಾಯ್ಬೇಕು. ಇಲ್ಲ ಲಾಯರ್ ಸಾಹೇಬ್ರ, ನಾನು ಮೊದಲು ಸಾಯ್ಬೇಕು. ಇಲ್ಲ ಲಾಯರ್ ಸಾಹೇಬ್ರ, ನಾನೇ ಮೊದಲು ಸಾಯ್ಬೇಕು. ನೋಡಿ ಲಾಯರ್ ಸಾಹೇಬ್ರ, ಯಾಕೆ ಇವರು ನಾನು ಮೊದಲು ಸಾಯ್ಬೇಕು, ನಾನು ಮೊದಲು ಸಾಯ್ಬೇಕು ಅಂತ ಜಗಳ ಆಡ್ತಾ ಇದ್ರೆ ಕೇಳಿ ಅವ್ರನ್ನ? ಸಾಯುವಾಗಲೂ ಜಗಳ, ಇನ್ನೆರಡು ನಿಮಿಷಕ್ಕೆ ಪ್ರಾಣ ಪಕ್ಷಿ ಹಾರೋಗುತ್ತೆ, ಈಗಲೂ ಜಗಳ ಆಡ್ತಾ ಇದ್ದಾರೆ, ನಮ್ಮಿಬ್ಬರನ್ನು ಸಾಯಿಸ್ಬಾರ್ದು, ಕೇಳಿ ಕೇಳಿ ಯಾಕೆ ಅಂತ. ಅದು ಏನೂ ಇಲ್ಲ ಸ್ವಾಮಿ, ಅವರ ಪ್ರಕಾರ ಯಾರು ಮೊದಲು ಸಾಯ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋಗ್ತಾರಾ? ವೆರಿ ಗುಡ್, ವೆರಿ ಗುಡ್. ಆಮೇಲೆ ಸ್ವರ್ಗಕ್ಕೆ ಹೋಗಿ ಅಥವಾ ಇನ್ನೊಂದು ಜನ್ಮ ಅನ್ನೋದು ಬಂದರೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಮುಖ್ಯಮಂತ್ರಿಗಳು? ವೆರಿ ಗುಡ್, ವೆರಿ ಗುಡ್. ಆಮೇಲೆ ಮುಖ್ಯಮಂತ್ರಿಗಳಾಗಿದ್ದೇ ಅಲ್ಲದೆ ಅವರು ಬರೋ ಜನ್ಮದಲ್ಲಿ ಹಿಂದಿಯ ಒಂದು ಒಳ್ಳೆ ನಟಿಯ ಜೊತೆ ಅವರ ಮದುವೆ ಆಗುತ್ತಂತೆ. ನೋಡಿ, ಪ್ಲಾನ್ ಬಹಳ ಚೆನ್ನಾಗಿದೆ, ಒಂದು ಕೆಲಸ ಮಾಡಿ, ಅವರಿಬ್ಬರನ್ನ ಪೆಂಡಿಂಗ್ ಅಲ್ಲಿ ಇಡಿ, ನನ್ನ ಮೊದಲು ನೇಣ ಹಾಕ್ಬಿಡಿ. ಇಷ್ಟೊತ್ತು ನನ್ನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೂ ನಮಸ್ಕಾರ. ಇಂತಿ ದಯಾನಂದ್.